ನೋಡಿ ಇವತ್ತ ಸ್ವಲ್ಪ ಇಂಪಾರ್ಟೆಂಟ್ ಕ್ವೆಶನ್ನ ಅದು ಪೊಲೀಸ್ ಮತ್ತು ಪಿ ಎಸ್ ಐಗೆ ಸಂಬಂಧಪಟ್ಟಿರ್ತಕ್ಕಂಥ ಇವತ್ತು ಚರ್ಚೆ ಮಾಡಿದ್ರೆ ಯಾವುದೇ ಸಂದೇಹ ಇಲ್ಲ ಒಂದು ಅಥವಾ ಎರಡು ಕ್ವೆಶನ್ ಬಂದೇ ಬರ್ತೈತಿ ಇವತ್ತಿನ ಮೊದಲ ಪ್ರಶ್ನೆ ಯಾವ ದಿನವನ್ನು ಪರಾಕ್ರಮ ದಿನವೆಂದು ಆಚರಣೆ ಮಾಡಲಾಗುತ್ತದೆ ನಮ್ಮ ಆಯ್ಕೆಗಳು ಜನವರಿ ಇಪ್ಪತ್ತ್ಮೂರು ಮಾರ್ಚ್ ಇಪ್ಪತ್ತ್ಮೂರು ಏಪ್ರಿಲ್ ಇಪ್ಪತ್ತ್ಮೂರು ಫೆಬ್ರವರಿ ಇಪ್ಪತ್ತೆಂಟು ಎಸ್ ಜನವರಿ ಟ್ವೆಂಟಿ ತ್ರೀ ಓಕೆ ಹಾಗಾದ್ರೆ ಜನವರಿ ಇಪ್ಪತ್ತ್ ಮೂರನ್ನು ನಾವೇನು ಕರ್ತೀವಿ ಪರಾಕ್ರಮ ದಿನ ಎಂದು ಆಚರಣೆ ಮಾಡ್ತೀವಿ ರೈಟಾ ಹಾಗಾದ್ರೆ ಇದರ ಮೇಲೆ ಕ್ವಶನ್ ಯಾವ ರೀತಿಯಾಗಿ ಕೇಳ್ಬೋದು ಫಸ್ಟ್ ಆ ದಿನದ ಬಗ್ಗೆ ಚರ್ಚೆ ಮಾಡೋಣ ಫಸ್ಟ್ ನೋಡಿ ಎರಡು ಸಾವಿರದ ಇಪ್ಪತ್ತೊಂದರು ಎರಡು ಸಾವಿರದ ಇಪ್ಪತ್ತೊಂದು ಜನವರಿ ಇಪ್ಪತ್ತ್ಮೂರನ್ನು ಮೊದಲ ಬಾರಿಗೆ ಏನೋ ಪರಾಕ್ರಮ ದಿನವೆಂದು ಆಚರಣೆ ಮಾಡಲಾಗುತ್ತೆ ನೋಡಿ ಈ ಪರಾಕ್ರಮ ದಿನವನ್ನು ಆಚರಣೆ ಮಾಡಲು ಕಾರಣ ಅಂದರೆ ನೀವು ನನಗೆ ರಕ್ತ ಕೊಡಿ ನಾನು ನಿಮಗೆ ಏನು ಕೊಡುತ್ತೇನೆ ಅಂತ ಹೇಳಿದವರು ಯಾರು ಎಸ್ ನೋಡಿ ಸುಭಾಷ್ ಚಂದ್ರ ಬೋಸ್ ಅವರ ಒಂದು ನೆನಪಿಗಾಗಿ ಜನವರಿ ಇಪ್ಪತ್ತ್ಮೂರನ ಅಂದರೆ ಅವರ ಹುಟ್ಟಿದ ದಿನವನ್ನು ನಾವು ಏನಂತೀವಿ ಪರಾಕ್ರಮ ದಿನವೆಂದು ಆಚರಣೆ ಮಾಡಲಾಗುತ್ತೆ ಬಟ್ ಕ್ವೆಶನ್ ಹೆಂಗೆ ಕೇಳ್ತಾನೆ ಗೊತ್ತಾನು ಜನವರಿ ಇಪ್ಪತ್ತ್ಮೂರನ್ನು ಪರಾಕ್ರಮ ದಿನವೆಂದು ಆಚರಣೆ ಮಾಡಲಾಗುತ್ತೆ ಹಾಗಾದರೆ ಜನವರಿ ಇಪ್ಪತ್ತ್ಮೂರನ್ನು ಪರಾಕ್ರಮ ದಿನವೆಂದು ಯಾವ ವರ್ಷದಿಂದ ಆಚರಿಸಲಾಗುತ್ತದೆ ಅಂತ ಕೇಳಿದಾಗ ಅದು ಕೂಡ ವರ್ಷ ನೆನಪಿಡಬೇಕಾಗುತ್ತಾ ಇದೇ ವರ್ಷ ಆಚರಣೆ ಮಾಡಿರ್ತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ತೊಂದು ನೋಡಿ ಈ ಎರಡು ಸಾವಿರದ ಇಪ್ಪತ್ತೊಂದು ನಾವು ಜನವರಿ ಏನು ಪರಾಕ್ರಮ ದಿನ ಅಂತ ಆಚರಣೆ ಮಾಡ್ತೀವಿ ಸೊ ಹಾಗಾದರೆ ಒಂದು ಕ್ವಶನ್ ನಾನು ಫಸ್ಟ್ ಜನವರಿ ತಿಂಗಳದಾಗ ನಿಮ್ಗೆ ಬರ್ತಕ್ಕಂಥ ಕ್ವಶನ್ಸ್ಗಳು ಹೆಂಗೆ ನೋಡೋಣ ಜನವರಿ ಮಂತ್ ಮ್ಯಾಗ ಯಾವ್ಯಾವ ದಿನ ಮ್ಯಾಗ ಕ್ವಶನ್ ಕೇಳ್ಬೋದು ಅವನು ಫಸ್ಟ್ ತಿಳ್ಕೊಳೋಣಲ್ಲ ಸಿಂಪಲಾಗಿ ಏನ್ಬಿಡ್ಕೋಬೇಕು ಜನವರಿ ಒಂದು ಜನವರಿ ಒಂಬತ್ತು ಜನವರಿ ಹನ್ನೆರಡು ಜನವರಿ ಹದಿನೈದು ಜನವರಿ ಇಪ್ಪತ್ತ್ಮೂರು ಜನವರಿ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಜನವರಿ ಮೂವತ್ತು ಇಷ್ಟು ದಿನ ಜನವರಿ ತಿಂಗಳಲ್ಲಿ ಬರ್ತಕ್ಕಂಥ ಪ್ರಮುಖವಾದ ದಿನಗಳು ನೆನಪಿಟ್ಕೊಳ್ಳಿ ನೋಡಿ ಸೌಕರ್ಯಗಳೇ ಜನವರಿ ತಿಂಗಳಿಗೆ ಬರತಕ್ಕಂಥ ಒಂದೇದು ಒಂದೇ ತಾರೀಕಂದು ಸಿಂಪಲ್ ನೆನ್ಪಿಟ್ಕೊಡ್ರಿ ಒಂಬತ್ತು ಹನ್ನೆರಡು ಹದಿನೈದು ಇಪ್ಪತ್ತ್ಮೂರು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇನ್ನೊಂದೆರಡು ನೋಡು ಒಂದು ಇಪ್ಪತ್ತ್ನಾಲ್ಕು ಮೂವತ್ತು ಇದಿಷ್ಟು ಜನವರಿ ತಿಂಗಳಿಗೆ ಬರ್ತಕ್ಕಂಥ ಇಂಪಾರ್ಟೆಂಟ್ ಕ್ವೆಶನ್ಸ್ಗಳು ಓಕೆ ಸೊ ಹಾಗಾದರೆ ನೆನಪಿಟ್ಕೊಳ್ಳ್ರಿ ಜನವರಿ ತೊಂದನೇ ತಾರೀಕು ಏನಂತ ಆಚರಣೆ ಮಾಡ್ತೀವಿ ಸೌಕರ್ಯ ಹೊಸ ವರ್ಷ ಅಥವಾ ಜಾಗತಿಕ ಕುಟುಂಬ ದಿನ ಅಂತೂ ಆಚರಣೆ ಮಾಡ್ತೀವಿ ಅದನ್ನು ರೈಟಾ ಜನವರಿ ಒಂಬತ್ತು ಪ್ರವಾಸಿ ಭಾರತ ದಿವಸ ಅಥವಾ ಪ್ರವಾಸಿ ಭಾರತ ದಿವಸ ಅಥವಾ ಭಾರತೀಯ ಪ್ರವಾಸಿ ದಿನ ಅಂತ ಆಚರಣೆ ಮಾಡ್ತೀವ ಜನವರಿ ಹನ್ನೆರಡು ಯಾರ ದಿನ ನಮ್ಮ ದಿನಪ್ಪ ನಾವು ಯಾರು ಆ ರೀ ಯುವಕರ ದಿನ ಓಕೆ ಜನವರಿ ಹದಿನೈದು ಜನವರಿ ಹದಿನೈದು ಏನು ಕರಿತೀವಿ ಭೂ ಸೇನಾ ದಿನ ಅಂತ ಕರಿತೀವಿ ಆರ್ಮಿ ಡೇ ಸೇನಾ ದಿನ ಅಂತ ಕರಿತೀವಿ ಓಕೆ ಇಪ್ಪತ್ತ್ಮೂರು ಪರಾಕ್ರಮ ಎಸ್ ಇಪ್ಪತ್ತ್ನಾಲ್ಕು ತಾಯಂದ್ರ ನಿಮ್ಮದು ಯಾವ ದಿನ ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನ ಜನವರಿ ಇಪ್ಪತ್ತೈದು ಯಾವ ದಿನ ಇದು ರಾಷ್ಟ್ರೀಯ ಮತದಾರ ದಿನ ಅಂತ ಆಚರಣೆ ಮಾಡ್ತೀವಿ ಓಕೆ ಜನವರಿ ಇಪ್ಪತ್ತಾರು ಯಾವ ರಾಜ್ಯ ಜನವರಿ ಇಪ್ಪತ್ತೇಳು ಸ್ಮರಣಾರ್ಥ ದಿನ ಅಂತ ಆಚರಣೆ ಮಾಡ್ತೀವಿ ಜನವರಿ ಮೂವತ್ತು ಹುತಾತ್ಮರ ದಿನ ಅಂತ ಆಚರಣೆ ಮಾಡ್ತೀವಿ ರೈಟಾ ಎಸ್ ನೋಡಿ ಸಿಂಪಲ್ಲ ಏನಪ್ಪೂಟ್ರಿ ಇದು ಬಹಳ ತೆಲಿಕೆಡ್ಸೋಬೇಡ್ರಿ ಕ್ವಶನ್ ಕೇಳಬೇಕಂದ್ರೆ ಎಲ್ಲಿ ಕೇಳ್ತಾರೆ ಅಂದ್ರೆ ನಿಮಗೆ ಭಾಳ ಅಂದಾಜು ಎಲ್ಲಿ ಕೇಳ್ತಾರ ಭಾಳ ತೆಲಿ ಕೆಡಿಸೋಬೇಡ್ರಿ ಇಲ್ಲಿಂದ ಹಿಡ್ಕೊಂಡು ಇಲ್ಲಿವರೆಗೆ ಕ್ವಶನ್ ಕೇಳಿದ್ದಾನ ಇದೊಂದು ಎರಡು ಸಾವಿರ ಕ್ವಶನ್ ಕೇಳಿದ್ದಾನೆ ರೈಟಾ ಅದು ಹೆಂಗೆ ನೆನಪಿಡ್ಬೇಕು ಜನವರಿ ಒಂದನೇ ತಾರೀಕು ಹೊಸ ವರ್ಷ ಆಚರಣೆ ಮಾಡಿರಿ ರೈಟಾ ಹೂ ಅಂದ್ರೂ ನನಗೆ ಹ್ಞೂ ಸೌಂಡ್ ಬೇಕು ಹೊಟ್ಟ ನೋಡಿ ಹೊಸ ವರ್ಷ ಆಚರಣೆ ಮಾಡಿ ಏನಾಯ್ತು ನಿಮ್ಗೆ ಬೇಜಾರಾಗೈತಿ ಸಿಂಪಲ್ಲಾಗಿ ನೆನಪಿಟ್ಕೊಂಬಡ್ರಿ ಹೊಸ ವರ್ಷ ಆಚರಣೆ ಮಾಡಿ ಬೇಜಾರಾಗೈತಿ ನೀವು ಎಲ್ಲಿಗೆ ಹೋಗ್ಬೇಕಾಗೈತಿ ಬೇಜಾರು ಆಗ್ತಾರ ಟೂರ್ ಹೊಕ್ಕಿರಿ ಎಲ್ಲೆಲ್ಲಿ ಫುಲ್ ಭಾರತ್ ತುಂಬ ಹೊಂಟ್ರಿ ಹೊಸ ವರ್ಷ ಆಚರಣೆ ಮಾಡಿ ನೀವು ಏನು ಮಾಡಿರಿ ಬೇಜಾರಾಗೈತಿ ಬೇಜಾರಾಕಿ ನೀವು ನಿಮ್ಮ ಏನು ಮಾಡತ್ತರಿ ದೋಸ್ತ ಬೇಜಾರಾಗೈತಿ ಹೊರಗೊಂಡ್ ಬಾ ಅಂತ ಕರ್ಕೊಂಡು ಎಲ್ಲಿ ಪ್ರವಾಸಕ್ಕೆ ಕೊಂಟ್ರಿ ಎಲ್ಲಿ ಹೊಂಟ್ರಿ ಪ್ರವಾಸಕ ಭಾರ ತುಂಬ ರೈಟಾ ಹ್ಞೂ ಹಾಂ ಹ್ಞೂ ಯಾರು ಹೊಂಟ್ರಿ ಯಾರು ಹೊಂಟ್ರಿ ಯುವಕರಂದ್ರೆ ಏನದು ನಮ್ಮ ಯುವಕರು ಯಾವಾಗಲ ಹೆಂಗಿರ್ತಾರೆ ಒಂದು ಸೇನೆ ಇದ್ದಂಗೆ ಹೌದು ಓಕೆ ಹಾಗಾದ್ರೆ ಸೇನೆ ಸೇನೆ ಯಾವಾಗಲೂ ಹೆಂಗೆ ಆ ಯಾವಾಗಲೂ ಕೂಡ ಪರಾಕ್ರಮವಾಗಿರ್ತೀವಿ ಓಕೆ ಆಗಾರ ಆ ಪ್ರಾಕ್ ನೋಡಿ ಒಂದನೇ ತಾರೀಕು ಏನು ಮಾಡ್ರಿ ಬೇಜಾರಾಗೈತಿ ನೀವು ಎಲ್ಲಿಗೆ ಹೊಂಟ್ರಿ ಪ್ರವಾಸ ಕೊಟ್ಟ್ರಿ ಪ್ರವಾಸ ಕೊಟ್ಟವ್ರು ಯಾರು ನಮ್ಮ ಯುವಕರು ಯುವಕರು ಅಂದರೆ ಯಾವಾಗಲೂ ಅದು ಒಂದು ಸೇನೆ ಇದ್ದಂಗೆ ಯುವಕರು ಏನು ಸೇನೆ ಆಗ್ರ ಆ ಸೇನೆ ಹೆಂಗೈತೆ ಅಂದ್ರೆ ಪರಾಕ್ರಮ ನೋಡಿ ಒಂದು ಸೇನೆಗೆ ಬೆಲೆ ಬಲ ತುಂಬೋರು ಯಾರು ಅಂದ್ರೆ ನಮ್ಮ ಸುಭಾಷ್ ಚಂದ್ರ ಬೋಸ್ ಅವರು ನೋಡಿ ಆ ಒಂದು ಸುಭಾಷ್ ಚಂದ್ರ ಅವ್ರು ಏನು ಮಾಡಿರ್ತಾರ ಪರ ನಮ್ಮ ಬಲ ತುಂಬ್ಯಾರ ಅವಾಗ ನಮಗೆ ಒಬ್ಬರ ನಡು ಅಡ್ಡಾಗಿಬಿಡ್ತಾರ ಯಾರು ಅಡ್ಡ ಬಂದರು ಯಾರು ಬಂದರೋ ನೋಡಿ ನೀವು ಜೀವನದಾಗ ಏನಾರು ಕೂಡ ಸಾಥ್ಸಕ್ಕೆ ಹೊಂಟಿದ್ರೆ ನಡುವೆ ಅಡ್ಡ ಬಂದು ಬಿಡ್ತಾರ ಯಾರವರು ನಮ್ಮ ಮನೆಯವ್ರೇ ಹಾಂ ಹಾಂ ರೈಟ್ ನೋಡಿ ಹೆಣ್ಮಕ್ಳು ಅಡ್ಡ ಬರ್ತಾರ ರೈಟಾ ನೋಡಿ ಹೆಣ್ಣು ಹೆಣ್ಮಕ್ಳು ಅಡ್ಡ ಬಂದು ಏನು ಮಾಡ್ತಾರ ನಿಮಗೆ ನೀವು ಯುವಕರು ಹೊಂಟ್ರಿ ಏ ಎಲ್ಲಿಗ ಹೊಂಟ್ರಿ ನಾವು ಟೂರ್ ಹೊಂಟ್ರಿ ಅಂತ ಹೇಳ್ತಾರೆ ಹೌದಾ ಸ್ವಲ್ಪ ಕೆಲಸ ಇದ್ ಬಾ ಅಂತ ಕರಿತಾರ ಯಾರು ಹೆಣ್ಮಕ್ಳು ಯಾಕೆ ಬೇ ಅಂತ ಕೊಕ್ಕಿರಿ ಏನಿಲ್ಲ ನಾ ಇಲೆಕ್ಷನ್ ಇರ್ತೀನಿ ನನಗೆ ಬ ಏನು ಬಂದು ಹಾಕು ಓಟ್ ಹಾಕಂತೇಳ್ತಾರೆ ಏನು ಹಾಕಂತೇಳ್ತಾರೆ ಓಟ್ ಹೇಳ್ತಾರ ಓಕೆ ನೀಲಿ ಪರಾಕ್ರಮ ದಿನ ಬರುವಾಗ ಹೆಣ್ಮಕ್ಳು ಅದ ಆದಾಗ ನೀವೇಳ್ ನಾ ನೀವು ಓಟ್ ಹಾಕ್ತೀವಿ ಗೆದ್ರೆ ನಮ್ಮ ಪಾರ್ಟಿ ಕೊಡ್ಸ್ಬೇಕಂತ ಹೇಳ್ತೀರಿ ಯಾರಿಗೆ ಹೆಣ್ಮಕ್ಳಿಗೆ ನೋಡಿ ಅವ್ರು ಏನತ್ತಾರ ಗೆದಿತರ ಅಂತ ಅಂದ್ಕೊಳೋಣ ರಾಜ್ಯೋತ್ಸವ ಹೌದಾ ನೀವೇನು ಮಾಡ್ತೀರಿ ಅಜಸ್ಟೋಗಿ ಗೆದ್ದರು ಕೂಡ ಅವ್ರು ಏನು ಮಾಡ್ತಾರೆ ಆಮೇಲೆ ಪಾರ್ಟಿ ಕೊಡೋಲ್ಲ ಯಾರು ಕೊಡಲ್ಲ ಮಾತಾಡ್ರೋ ಆ ಕೊಡೋಲ್ಲ ಅವಾಗ ಏನು ಮಾಡ್ತೀರಿ ನೀವು ನೀವೇನು ಮಾಡ್ತೀರಿ ಸ್ಮರಣೆ ಮಾಡ್ಕೋತೀರಿ ಅವ್ರನ್ನ ಸ್ಮರಣೆ ಮಾಡ್ಕೊ ಆಮೇಲೆ ಏನು ಮಾಡ್ತೀರಿ ಏನು ಮಾಡ್ತಾರೆ ಅವ್ರನ್ನ ಅಂತ ಹೊಡಿತೀರಿ ಏನು ಮಾಡ್ತೀರಿ ಅವ್ರನ್ನ ರೈಟಾ ಅಂದರೆ ಸಿಂಪಲ್ಲಾಗಿ ಒಂದು ನೆನಪಿಟ್ಕೊಳೋದು ಜನವರಿ ಒಂದು ಹೊಸ ವರ್ಷ ಭಾರತೀಯ ಪ್ರವಾಸ ದಿವಸ ಯುವಕರ ದಿನ ಭೂಸೇನಾ ದಿನ ಪರಾಕ್ರಮ ದಿನ ನೆಕ್ಸ್ಟು ರಾಷ್ಟ್ರೀಯ ಹೆಣ್ಣು ಮಕ್ಕಳು ರಾಷ್ಟ್ರೀಯ ಮತದಾರರು ಗಣರಾಜ್ಯೋತ್ಸವ ಸ್ಮರಣಾರ್ಥ ದಿನ ಮತ್ತು ಹುತಾತ್ಮರ ದಿನ ಅಂತ ನಾವೇನು ಮಾಡ್ತೀವಿ ಇಷ್ಟು ಜನವರಿ ತಿಂಗಳದಾಗ ಪ್ರಮುಖವಾಗಿರ್ತಕ್ಕಂಥ ದಿನಗಳು ನೀವು ಒನ್ ಟೈಮ್ ಈ ಒಂದು ಕಾನ್ಸೆಪ್ಟ್ ನಾವು ಹೇಳ್ತಕ್ಕಂಥ ಕಾನ್ಸೆಪ್ಟ್ ತಲೆ ಇಟ್ಕೊಂಡ್ರೆ ಅಂದ್ರೆ ಅಂದರೆ ನೀವು ಜಸ್ಟ್ ನಾವೇನು ಕರ್ತೀವಿ ಈ ಜನವರಿ ಇಪ್ಪತ್ತ್ ಮೂರರ ಕ್ವಶನ್ ಕೇಳಲ್ಲ ನೆಕ್ಸ್ಟು ಅದ್ರ ಬದಲಿಗೆ ಇದರ ಯಾವುದಾದ್ರೂ ಕ್ವಶನ್ ಕೇಳ್ತಾನ ಸೊ ಅವಾಗ ನಾವು ಎಂತಹ ಕ್ವೆಶನ್ ಬಂದರೂ ಕೂಡ ಆನ್ಸರ್ ಮಾಡೋಕ್ಕೆ ನಾವು ರೆಡಿ ಇರಬೇಕು ರೈಟಾ ಎಸ್ ಓಕೆ ಸೊ ಹಾಗಾದ್ರೆ ನೆಕ್ಸ್ಟ್ ನೋಡಿ ಇಲ್ಲಿ ಮಾರ್ಚ್ ತಿಂಗಳ ಐತಿ ಮಾರ್ಚ್ ಇಪ್ಪತ್ಮೂರು ಯಾವ ದಿನ ಇದು ಮಾರ್ಚ್ ಇಪ್ಪತ್ಮೂರನ ಯಾವ ದಿನ ಅಂತ ಆಚರಣೆ ಮಾಡ್ತೀವಿ ನಾ ಮಾತಾಡೋದು ಕೇಳಿಸತ್ತಾ ನಾವು ಪರಾಕ್ರಮ ದಿನ ಅಂತ ಜನವರಿ ಇಪ್ಪತ್ತ್ಮೂರು ಆಚರಣೆ ಮಾಡಿದರೆ ಮಾರ್ಚ್ ಇಪ್ಪತ್ತ್ಮೂರು ಏನಂತೀವಿ ಅವಮಾನ ದಿನ ಅಂತ ಆಚರಣೆ ಮಾಡ್ತೀವಿ ಹಾಗಾದರೆ ಮಾರ್ಚ್ ತಿಂಗಳು ಬರ್ತಕ್ಕಂಥ ದಿನಗಳು ವಿಶೇಷ ನೆನಪಿಟ್ಕೊಂಬಿಡ್ರಿ ಮಾರ್ಚ್ ತಿಂಗಳೊಳಗೆ ಭಾಳ ತಿಳಿ ಕೊಡ್ಸೋಬೇಡ್ರಿ ಮಾರ್ಚ್ ಎಂಟು ಓಕೆ ನೆಕ್ಸ್ಟು ಮಾರ್ಚ್ ಹದಿನೈದು ಮಾರ್ಚ್ ಇಪ್ಪತ್ತು ಮಾರ್ಚ್ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಮುಗೀತು ಇದಿಷ್ಟು ಮಾರ್ಚ್ ತಿಂಗಳು ಬರ್ತಕ್ಕಂಥ ಪ್ರಮುಖವಾದ ದಿನಗಳು ಮಾರ್ಚ್ ಇಪ್ಪತ್ತ್ಮೂರ ತಾರೀಕು ಇದೇನೋ ಹವಾಮಾನ ದಿನ ಅಂತ ಆಚರಣೆ ಮಾಡ್ತೀವಿ ನಾವು ರೈಟಾ ಸಿಂಪಲಾಗಿ ನೆನಪಿಡ್ಕೊಡ್ರಿ ಯಾಕಂದ್ರೆ ಕ್ವಶನ್ ಇವನೇ ಕೇಳಲ್ಲ ಬಟ್ ಪ್ರತಿಯೊಂದು ಡೇ ಕೂಡ ಇಂಪೋಟು ನೆನಪಿಡ್ಬೇಕಾಗತ್ತೆ ನೋಡಿ ಮಾರ್ಚ್ ಎಂಟನೇನು ಕರಿತೀವಿ ಮಹಿಳಾ ದಿನ ಅಂತ ಕರಿತೀವಿ ಏನು ರೀ ಇದನ್ನೇನು ಕರ್ತೀವಿ ವಿಶ್ವ ಗ್ರಾಹಕರ ದಿನ ಅಥವಾ ನಿದ್ರಾ ದಿನ ಅಂತ ಕರಿತೀವಿ ದಿನ ನೆಕ್ಸ್ಟು ಮಾರ್ಚ್ ಇಪ್ಪತ್ತು ವಿಶ್ವ ಗುಬ್ಬಚ್ಚಿ ದಿನ ಗುಬ್ಬಚ್ಚಿ ದಿನ ನೆಕ್ಸ್ಟು ವಿಶ್ವ ಅರಣ್ಯ ದಿನ ಅಂತ ಕರಿತಿದ ವಿಶ್ವ ಜಲ ದಿನ ವಿಶ್ವ ಹವಾಮಾನ ದಿನ ನೆಕ್ಸ್ಟು ಇದಕ್ಕೆ ಇಪ್ಪತ್ನಾಲ್ಕ ಕ್ಷಯ ರೋಗ ದಿನ ಅಂತ ಆಚರಣೆ ಮಾಡ್ತೀವಿ ರೈಟಾ ಎಸ್ ನೋಡಿ ಇದನ್ನು ಸಿಂಪಲ್ ಆಗಿ ನೆನ್ಪಿಟ್ಕೊಳ್ರಿ ಮೊದಲು ಏನು ಮಾಡ್ತಾಳೆ ನಮ್ಮ ಮವು ಬರ್ತಾಳ ನಮ್ಮ ಮೌಲ್ ಬರ್ತಾಳೆ ಅಂಗಡಿಗೆ ಹೋಗ್ತಾಳೆ ಅಂಗಡಿ ಹೋಗಿ ಏನು ತೊಗೊಂಬರ್ತಾಳೆ ಗುಬ್ಬಚ್ಚಿ ಇಲ್ಲಿ ಹೋಗಿ ಬಿಡ್ತಾಳ ಅರಣ್ಯಕ್ಕೆ ಹೋಗ್ಬಿಡ್ತಾಳೆ ಅರಣ್ಯದಾಗ ಏನು ಅರಣ್ಯ ಏನು ಬೇಕು ನೀರು ಬೇಕು ನೀರು ಅರಣ್ಯ ಅಲ್ಲಿ ಏನು ಉತ್ತಮವಾದ ಗಾ ಗಾಳಿರ್ತೈತಿ ಅದೇ ಗಾಳಿ ಕೆಡ್ತನ ಏನಾಗ್ತದ ನಮ್ಗೆ ಕ್ಷಯ ರೋಗ ಬರುತ್ತೆ ಬರುತ್ತೆ ಇಲ್ರಿ ಹ್ಞೂ ಹೂವ ಹ್ಞೂ ಹೂವ ರೈಟ್ ನೆಕ್ಸ್ಟು ಮಾರ್ಚ್ ಏಪ್ರಿಲ್ ಇಪ್ಪತ್ತ್ಮೂರನ್ನ ನಾವೇನು ಕರಿತೀವಿ ಏಪ್ರಿಲ್ ಇಪ್ಪತ್ತ್ಮೂರ ತಾರೀಕನ್ನು ಏನೆಂದು ಆಚರಣೆ ಮಾಡ್ತೀವಿ ಆಪ ವಿಶ್ವ ಪುಸ್ತಕ ದಿನ ಏನು ರೀ ವಿಶ್ವ ಪುಸ್ತಕ ದಿನ ಅಂತ ಆಚರಣೆ ಮಾಡ್ತೀರಿ ಈ ಒಂದು ಮಾ ಏಪ್ರಿಲ್ ಇಪ್ಪತ್ತ್ಮೂರನ್ನು ಸಾವಿರದ ಒಂಬೈನೂರ ತೊಂಬತ್ತೈದು ಏಪ್ರಿಲ್ ಇಪ್ಪತ್ತ್ಮೂರಿಂದ ಆಚರಣೆ ಮಾಡ್ತಕ್ಕಂಥದ್ದು ಯಾವಾಗಲಿದೆ ಅಂದರೆ ಇದು ಶೇಕ್ಸ್ಪಿಯರ್ ಅವರ ಒಂದು ಹುಟ್ಟಿನ ದಿನ ವಿಶ್ವದ ಪ್ರಖ್ಯಾತವಾಗಿರ್ತಕ್ಕಂಥ ಲೇಖಕ ಆಗಿರ್ತಕ್ಕಂಥ ವಿಲಿಯಮ್ ಶೇಕ್ಸ್ಪಿಯರ್ ಅವರ ಹುಟ್ಟಿನ ಒಂದು ದಿನವನ್ನು ನೆನ್ಕೊಳ್ತೀವಿ ವಿಶ್ವ ಪುಸ್ತಕ ದಿನ ಅಂತ ಆಚರಣೆ ಮಾಡ್ತೀವಿ ಅದು ಯಾವ ವರ್ಷದಿಂದ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ನಾವು ಆಚರಣೆ ಮಾಡ್ಕೊತ ಬರಾಗತ್ತೀವಿ ಸೊ ಹಾಗಾದರೆ ನೆನಪಿಟ್ಕೊಳ್ರಿ ಏಪ್ರಿಲ್ ಇಪ್ಪತ್ತ್ಮೂರನ್ನು ವಿಶ್ವ ಪುಸ್ತಕ ಅಂತ ಕರೆದಾಗ ಏಪ್ರಿಲ್ ತಿಂಗಳದಾಗ ಭಯಂಕರ ಕ್ವಶನ್ ಬರ್ತಾವೆ ಅದರ ಬರ್ತಕ್ಕಂಥ ಪ್ರಮುಖ ದಿನಗಳು ನೆನ್ಪಿಟ್ಕೊಬೇಡ್ರಿ ಸಿಂಪಲ್ಲಾಗಿ ಭಾಳ ತಿಳಿಸ್ಕೊಬೇಡ್ರಿ ಏಪ್ರಿಲ್ ತಾರೀಕು ಒಂದನೇ ತಾರೀಕು ಏನಂತ ಆಚರಣೆ ಮಾಡಿ ಸೌಕಾರ ಆ ಮೂರ್ಕರ ದಿನ ಹಾಂ ನೀವು ಹೇಳ್ದಂಗೆ ಬರಿತೀನಿ ನಾನು ಮೂರು ಕರ ದಿನ ಎಪ್ರಿಲ್ ಎರಡು ಪೊಲೀಸ್ ಧ್ವಜ ದಿನ ಯಾವುದ್ರಿ ಎಪ್ರಿಲ್ ಏಳು ವಿಶ್ವ ಆರೋಗ್ಯ ದಿನ ವಿಶ್ ಓಕೆ ಎಪ್ರಿಲ್ ಹದಿನಾಲ್ಕು ಅಂಬೇಡ್ಕರ್ ದಿನ ಅಥವಾ ರಾಷ್ಟ್ರೀಯ ಜಲ ದಿನ ಅಥವಾ ವಿಶ್ವ ಜ್ಞಾನ ದಿನ ಅಂತ ಆಚರಣೆ ಮಾಡ್ತೀವಿ ಅದನ್ನ ಏಪ್ರಿಲ್ ಹದಿನಾಲ್ಕನ್ನು ಅಂಬೇಡ್ಕರ್ ದಿನ ಅಂತೂ ಆಚರಣೆ ಮಾಡ್ತೀವಿ ರಾಷ್ಟ್ರೀಯ ಜಲ ದಿನ ಅಂತೂ ಆಚರಣೆ ಮಾಡ್ತೀವಿ ಅಥವಾ ವಿಶ್ವ ಜ್ಞಾನ ದಿನ ಅಂತೂ ಆಚರಣೆ ಮಾಡ್ತೀವಿ ಮಾಡ್ತೀವದನ್ನು ಓಕೆ ಎಪ್ರಿಲ್ ಇಪ್ಪತ್ತೆರಡು ವಿಶ್ವ ಭೂ ದಿನ ಯಾವ ದಿನ ಇದು ಏಪ್ರಿಲ್ ಇಪ್ಪತ್ತ್ಮೂರು ಏಪ್ರಿಲ್ ಇಪ್ಪತ್ತ್ಮೂರು ಯಾವ ದಿನ ಪುಸ್ತಕ ದಿನ ಏಪ್ರಿಲ್ ಇಪ್ಪತ್ತ್ನಾಲ್ಕು ಏನು ಕರ್ತೀವಿ ಪಂಚಾಯತ್ ದಿನ ಯಾವ ದಿನ ರೀ ಪಂಚಾಯತ್ ದಿನ ಅಂತ ಆಚರಣೆ ಮಾಡ್ತೀವಿ ಓಕೆ ಯಾಕೆಂದರೆ ಪ್ರತಿ ಒಂದು ತಿಂಗಳಲ್ಲಿ ಕೂಡ ಒಂದಿಷ್ಟು ಕ್ವಶನ್ ಬಂದೇ ಬರ್ತಾವೆ ಬಟ್ ನಾವು ನೆನಪಿಟ್ಕೋಬೇಕಾಗತ್ತ ಇದು ಕೂಡ ಸಿಂಪಲ್ ನೆನಪಿಟ್ಕೊಂಡ್ಬಿಡ್ರಿ ಏಪ್ರಿಲ್ ಒಂದನೇ ತಾರೀಕು ಮೂರ್ಖರು ಏಪ್ರಿಲ್ ಎರಡು ಪೊಲೀಸ ಏಪ್ರಿಲ್ ಏಳು ವಿಶ್ವ ಆರೋಗ್ಯ ದಿನ ಹದಿನಾಲ್ಕು ಅಂಬೇಡ್ಕರ ಇಪ್ಪತ್ತೆರಡು ವಿಶ್ವ ಭೂ ದಿನ ಇಪ್ಪತ್ತ್ಮೂರು ವಿಶ್ವ ಪುಸ್ತಕ ಇಪ್ಪತ್ನಾಲ್ಕು ಪಂಚಾಯತ್ ದಿನ ಅಂತ ಆಚರಣೆ ಮಾಡ್ತೀರಿ ಆಗ ಸಿಂಪಲ್ ನೆನಪಿಟ್ಕೊಂಡು ಸೌಕರ್ಯ ಭಾಳ ತಲೆಕರಿಸ್ಸೋಬಿಟ್ಟರೆ ದಿನ ಎಷ್ಟು ಯಾವ್ದು ಯಾವ ರೀತಿಯಾಗಿ ಚೆಂದ ನೆನಪಿಡ್ಬೇಕಂದ್ರೆ ಸೌಕರ್ ಒಂದನೇ ತಾರೀಕು ಯಾರು ಬಂದಾರಾ ಸೌಕ ಮೂರ್ಖರು ಬಂದು ಏನು ಮಾಡ್ಯಾರ ಧ್ವಜ ಆರ್ಚ ಪೊಲೀಸ್ ಧ್ವಜ ಆರ್ಚರಣೆ ಮಾಡ್ಯಾರ ಅವ್ರಿಗೆ ಏನು ಕೆಟ್ಟೈತಿ ಆರೋಗ್ಯ ಕೆಟ್ಟೈತಿ ಆರೋಗ್ಯ ಕೆಟ್ಟದೆ ಅವ್ರು ಯಾರ ಹತ್ರ ಹೋದ್ರು ಅಂಬೇಡ್ಕರ್ ಹತ್ರ ಹೋದ್ರು ಯಾರ ಅಂಬೇಡ್ಕರ್ ಹತ್ರ ಹೋದ ಅಂಬೇಡ್ಕರ್ ಹೇಳ್ತಾನ ತಮ್ಮ ನಿನಗೆ ಏನು ಬೇಕು ಏನು ಅಂತ ಕೇಳ್ತಾನ ಭೂಮಿ ಬೇಕನ್ನ ಕೇಳ್ತಾನೆ ಅವ್ರು ಏನಂತಾರೆ ಬೇಡ ಏನು ಹೇಳ್ತಾರ ಬೇಡ ಹೇಳ್ತಾರ ಹಾಗಾದ್ರೆ ಪುಸ್ತಕ ಬೇಕನ್ನೋ ಸೌಕರ್ಯ ಅಂತ ಕೇಳ್ತಾರೆ ಯಾರು ಕೇಳ್ತಾರೆ ಪುಸ್ತಕ ಬೇಕಂತ ಬನ್ನಿ ರಿಪೀಟ್ ಬನ್ನಿ ಒಂದನೇ ತಾರೀಕು ಯಾರು ಬಂದಾರ ಮೂರ್ಖ ಅವ್ರು ಏನು ಮಾಡ್ಯಾರ ಏನು ಮಾಡ್ಯಾರ ಅವ್ರಿಗೆ ಏನು ಕೆಟ್ಟೈತಿ ಆಗಾರ ಯಾರ ಹತ್ರ ಹೋಗ್ಯಾರ ಹಾಂ ಅಂಬೇಡ್ಕರ್ ಏನು ಹೇಳ್ತಾನ ಭೂ ಭೂಮಿ ಬೇಕು ಅವ್ರು ಏನಂತಾರೆ ಬ್ಯಾಡ್ ಅಂತ ಹೇಳ್ತಾರೆ ನೆಕ್ಸ್ಟ್ ಏನು ಬೇಕಂತ ಕೇಳ್ತಾನ ಆಗ್ರ ಅವ್ರು ಏನಂತಾರೆ ಬ್ಯಾಡ್ ಅಂತ ಹೇಳ್ತಾರೆ ಮತ್ತು ನಿನಗೆ ಏನು ಬೇಕಂತ ಕೇಳ್ತಾರೆ ಅಂಬೇಡ್ಕರ್ ನಮ್ಗೆ ಏನು ಬ್ಯಾಡ್ ಸೌಕರ್ಯ ನಮ್ಮ ಪಂಚಾಯತ್ ಬೇಕಂತ ಹೇಳ್ತಾರೆ ಅವ್ರು ಏನು ಬೇಕಾ ಪಂಚಾಯತ್ ಆಗಾರ ಪಂಚಾಯತ್ ಆಗಿರೋರೆಲ್ಲ ಯಾರು ಆ ಅರ್ಥ ಆಗಿತ್ತು ಇಲ್ಲೋ ಅರ್ಥ ಆಯ್ತಾ ಇವು ಸಿಂಪಲ್ ಕ್ವಶ ಸಿಂಪಲ್ಲಾಗಿ ನಾನು ನೆನ್ಪುಬಿಡ್ಬೇಕಾಗತ್ತೆ ಯಾ ನೆಕ್ಸ್ಟು ಇದು ಏಪ್ರಿಲ್ ಆದರೆ ನೆಕ್ಸ್ಟ್ ಫೆಬ್ರವರಿ ಇಪ್ಪ ಇಪ್ಪತ್ತೆಂಟೊಂದು ಆಪ್ಷನ್ಸ್ ಕೊಟ್ಟಿದ್ದಾರೆ ನೋಡಿ ಫೆಬ್ರವರಿ ಇಪ್ಪತ್ತೆಂಟು ಏನು ಮಾಡ್ತೀರಿ ಫೆಬ್ರವರಿ ಇಪ್ಪತ್ತೆರಡನ್ನು ನಾವು ಹಾಂ ನ್ಯಾಷನಲ್ ಸೈನ್ಸ್ ಡೇ ಅಂತ ಆಚರಣೆ ಮಾಡ್ತೀವಿ ರಾಷ್ಟ್ರೀಯ ವಿಜ್ಞಾನ ದಿನ ಅಂತ ನಾವು ಆಚರಣೆ ಮಾಡ್ತೀವಿ ರೈಟಾ ಸೊ ಹಾಗಾದ್ರೆ ರೀ ಫೆಬ್ರವರಿ ತಿಂಗಳು ಬರ್ತಕ್ಕಂಥ ಪ್ರಮುಖ ದಿನವನ್ನ ನೆನ್ಪಿಟ್ಕೊಡ್ರಿ ಫೆಬ್ರವರಿ ಎರಡು ವಿಶ್ವ ಜೋಗ ದಿನ ಫೆಬ್ರವರಿ ನಾಲ್ಕು ಕ್ಯಾನ್ಸರ್ ದಿನ ಫೆಬ್ರವರಿ ಹದಿನಾಲ್ಕು ದೇಶ ಭಕ್ತರ ದಿನ ಫೆಬ್ರವರಿ ಇಪ್ಪತ್ತು ಎಂಟು ಫೆಬ್ರವರಿ ಇಪ್ಪತ್ತೊಂಬತ್ತು ಸಿಂಪಲನ್ನು ನೆನ್ಪಿಡ್ಕೊಳ್ರಿ ಸೌಕಾರ ಎರಡನೇ ತಾರೀಕು ಜೌಗು ದಿನ ಅಂತಂದ್ರೆ ಇದು ನೀರಲ್ಲಿ ಭಾಳ ಇರ್ತಕ್ಕಂಥದ್ದು ಜೌಗ್ ಅಂತ ಕರಿತೀವಿ ನೀರಾಗ ಅಡ್ಡಾಡೋಣ ಅಲ್ಲಿ ಏನು ಮತ್ತು ಅವ್ನು ಕ್ಯಾನ್ಸರ್ ಆಗೈತಿ ಹೋಗ್ಯಾನ ದೇಶ ತುಂಬ ಅಡ್ಡಾಡೋಣ ಅವಂಗೆ ಯಾರು ಚೆಕ್ ಮಾಡಕ್ಕೆ ಬಂದಾರ ವಿಜ್ಞಾನಿಗಳು ಬಂದಾರ ಹಾಂ ವಿಜ್ಞಾನಿಗಳು ಬಂದಾರೆ ಹಾಗಾದರೆ ಇಪ್ಪತ್ತೊಂಬತ್ತನೇ ತಾರೀಕು ಯಾರು ಅಂತ ಕರಿತೀವಿ ಮೂರಾರ್ಜಿ ವಿಜ್ಞಾನಿ ಅಂದರೆ ಯಾರು ಫೆಬ್ರವರಿ ಇಪ್ಪತ್ತ ಒಂಬತ್ತು ತಾರೀಕು ನಾವು ಮೂರಾರ್ಜಿ ದೇಸಾಯಿ ಹುಟ್ಟೋ ದಿನ ಅಂತ ಕರಿತಕ್ಕಂಥದ್ದು ಅಥವಾ ಶ್ರೀಕೃಷ್ಣ ದೇವರಾಯ ಹುಟ್ಟಿದ ದಿನ ಕೂಡ ಯಾವುದಂದ್ರೆ ಫೆಬ್ರವರಿ ಅಂತ ಕರಿತೀವಿ ನಾವು ರೈಟಾ ಫೆಬ್ರವರಿ ಎರಡು ವಿಶ್ವ ಜೋಗ ದಿನ ಫೆಬ್ರವರಿ ನಾಲ್ಕು ವಿಶ್ವ ಕ್ಯಾನ್ಸರ್ ದಿನ ಫೆಬ್ರವತ್ನಾಲ್ಕು ಬ್ಲಾಕ್ ಡೇ ಅಥವಾ ನಾವು ಏನು ಕರಿತೀವಿ ದೇಶಭಕ್ತರ ದಿನ ಅಂತ ಆಚರಣೆ ಮಾಡ್ತೀವಿ ಫೆಬ್ರವರಿ ಇಪ್ಪತ್ತೆಂಟು ರಾಷ್ಟ್ರೀಯ ವಿಜ್ಞಾನ ದಿನ ಅಂತ ಕೂಡ ಆಚರಣೆ ಮಾಡ್ತೀವಿ ಫೆಬ್ರವರಿ ಕರಿತೀವಿ ಅಂದರೆ ಮೂರಾರ್ಜಿ ದೇಸಾಯಿ ಅವರ ದಿನ ಅಂತ ಕರಿತೀವಿ ರೈಟಾ ಎಸ್ ತಿಳಿತ ಓಕೆ ಹಾಗಾದ್ರೆ ಯಾವ ದಿನವನ್ನು ಪರಾಕ್ರಮ ದಿನ ಆಚರಣೆ ಮಾಡ್ತಾರೆ ಅಂತ ಕೇಳಿದಾಗ ಜನವರಿ ಹಾಗಾದರೆ ಮಾರ್ಚ್ ಇಪ್ಪತ್ತ್ ಮೂರ ಏನಂತ ಕರಿತಾರ ಹವಾಮಾನ ದಿನ ಏಪ್ರಿಲ್ ಇಪ್ಪತ್ಮೂರು ಪುಸ್ತಕ ದಿನ ಏಪ್ರಿಲ್ ಇಪ್ಪತ್ತ್ಮೂರು ಫೆಬ್ರವರಿ ಇಪ್ಪತ್ತೆಂಟು ಓಕೆ ಗುಡ್ ಕ್ಲಿಯರ್ ಆಯಿತು ಮುಂದೋಗೋಣ ಓಕೆ ನೆಕ್ಸ್ಟು ಬನ್ನಿ ಈ ಕೆಳಗಿನ ಯಾವುದು ಯುನೆಸ್ಕೋ ಪಟ್ಟಿಗೆ ಆಗಿಲ್ಲ ಅಂತ ಕೇಳಿದ್ರ ವಿನಿಸ್ಕೋ ಯುನೆಸ್ಕೋ ಪಟ್ಟಿಗೆ ಯಾವುದು ಸೇರ್ಪಡೆ ಯುನೈಟೆಡ್ ನೇಷನ್ ಎಜುಕೇಷನ್ ಸೈಂಟ್ ಸೈಂಟಿಫಿಕ್ ಕಲ್ಚರ್ ಆ್ಯಂಡ್ ಆರ್ಗನೈಜೇಷನ್ ಅಂತ ಕರ್ತೀವಿ ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥದ್ದು ನವಂಬರ್ ತಿಂಗಳ ಆಗಾರ ಇದರ ಕೇಂದ್ರ ಕಚೇರಿ ಪ್ಯಾರಿಸ್ ಅಂತ ಕರಿತೀವಿ ಪ್ಯಾರಿಸ್ ಅಂತ ಕರಿತೀವಿ ಹಾಗಾದ್ರೆ ಇದರ ಪ್ರಸ್ತುತ ಅಧ್ಯಕ್ಷ ಎರಡರೇ ಅಜೋಲೆ ಅವರು ಪ್ರಸ್ತುತ ಇದರ ಅಧ್ಯಕ್ಷ ಇರ್ತಕ್ಕಂಥದ್ದು ಯುನೆಸ್ಕೋದು ಓಕೆ ಸೊ ಹಾಗಾದರೆ ನೆನಪಿಟ್ಕೊಳ್ರಿ ಓಕೆ ಸೊ ಆಗರೆ ಯುನೆಸ್ಕೋ ಅಂತ ಕೇಳಿದಾಗ ಎಷ್ಟು ಕೋನಾರ್ಕ್ನ ಸೂರ್ಯ ದೇವಾಲಯ ತಾಜ್ಮಹ ಕಿವಿಯ ರಾಷ್ಟ್ರ ಉದ್ಯಾನವನ ನೋಕ್ರೆಕ್ ಬೆಟ್ಟ ಇದರಲ್ಲಿ ಯಾವುದು ಯುನಿಸ್ಕೋಪಟ್ಟಿಗೆ ಸೇರ್ಪಡೆಯಾಗಿಲ್ಲ ಅಂತ ಕೇಳ ಯಾವ್ದ್ರಿ ನೋಕ್ರೆಕ್ ನೋಕ್ರಾಕ್ ಬೆಟ್ಟ ಪಟ್ಟಿಗೆ ಸೇರ್ಪಡೆ ಆಗಿಲ್ಲ ಸ್ವಲ್ಪ ಮಾತಾಡ್ತೀನಿ ಬನ್ನಿ ಒಂದೊಂದು ಕೋನಾರ್ಕ್ನ ಶಿವ ಸೂರ್ಯ ದೇವಾಲಯ ಈ ಕೋನಾರ್ಕ್ನ ಸೂರ್ಯ ದೇವಾಲಯ ನುಡಿದಾಗ ಭಾರತದ ಮೊಟ್ಟ ಮೊದಲ ಬಾರಿಗೆ ಸಾವಿರದ ಒಂಬೈನೂರ ಎಂಬತ್ತ್ಮೂರಲ್ಲಿ ಪಟ್ಟಿಗೆ ಸೇರಿದ ನಾಲ್ಕು ತಾಣಗಳು ಬರ್ತಾವ ಅದನ್ನು ಹೊರತುಪಡಿಸಿ ನಂತರ ಸೇರ್ಪಡೆಯಾಗಿದ್ದು ಕೋನಾರ್ಕನ ಸೂರ್ಯ ದೇವಾಲಯ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಆಗುತ್ತೆ ಹಾಗಾದರೆ ಇದು ಒಡಿಶಾ ರಾಜ್ಯದಲ್ಲಿ ಕಂಡು ಬರ್ತಕ್ಕಂಥದ್ದು ಸೂರ್ಯ ದೇವಾಲಯ ಎಲ್ಲಿದೆ ಅಂದರೆ ಒಡಿಶಾ ರಾಜ್ಯದಲ್ಲಿ ಕಂಡು ಬರ್ತಕ್ಕಂಥದ್ದು ಓಕೆಗಾರ ಈ ಒಡಿಶಾ ರಾಜ್ಯದಲ್ಲಿ ಕಂಡು ಬರ್ತಕ್ಕಂಥ ಸೂರ್ಯ ದೇವಾಲಯ ನಾವು ಏನು ಕರ್ತೀವಿ ಬ್ಲಾಕ್ ಪಗೋಡ ಅಂತ ಕರ್ತೀವಿ ಯಾರೇ ಬ್ಲಾಕ್ ಪಗೋಡ ಅಂತ ಕರ್ತಕ್ಕಂಥದ್ದು ಹಾಗಾದ್ರೆ ಇದನ್ನು ನಿರ್ಮಿಸಿದವ್ರೆ ಅಂದರೆ ಒಂದನೆಯ ನರಸಿಂಹ ದೇವ ಎಂಬಾತ ಒಂದು ಈ ಸೂರ್ಯ ದೇವಾಲಯನ ನಿರ್ಮಿಸಿದವರು ಯಾರು ಒಂದನೆಯ ನರಸಿಂಹ ದೇವ ಎಂಬಾತ ಹಾಗಾದರೆ ಇದು ಕೋನಾರ್ಕದಲ್ಲಿ ಕಂಡು ಬರ್ತಕ್ಕಂಥ ಸೂರ್ಯ ದೇವಾಲಯ ಹಾಗಾದ್ರೆ ಈ ಸೂರ್ಯ ದೇವಾಲಯ ಯಾವ ರಾಜ್ಯದಲ್ಲಿ ಅಂದರೆ ಒಡಿಶಾ ರಾಜ್ಯದಲ್ಲಿ ಯುನೆಸ್ಕೋ ಪಟ್ಟಿ ಯಾವ ಸೇರ್ಪಡೆ ಅಂದರೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಇದನ್ನು ಬ್ಲಾಹ್ ಪಗೋಡ ಅಂತ ಕರ್ತೀವಿ ಹಾಗಾದರೆ ಇದರ ವಿರುದ್ಧವಾಗಿ ವೈಟ್ ಪಗೋಡ ಅಂತ ಯಾವ ದೇವಾಲಯ ಅಂತ ಕರಿತಾರೆ ಅಂತ ಕೇಳ್ತಾರೆ ವೈಟ್ ಪಗೋಡ ಅದೇ ಕೂಡ ಒಡಿಶಾ ರಾಜ್ಯದಲ್ಲಿ ಕಂಡು ಪೂರಿಯ ಜಗನಾಥ ದೇವಾಲಯ ಯಾವುದ್ರಿ ಪೂರಿಯ ಜಗನಾಥ ದೇವಾಲಯ ಅಂತ ಕರಿತೀವಿ ಅದನ್ನು ವೈಟ್ ಪಗೋಡ ಅಂತ ಕರಿತಕ್ಕಂಥದ್ದು ರೈಟಾ ಸೊ ಹಾಗಾದ್ರೆ ನೆಕ್ಸ್ಟ್ ನೋಡಿಲಿ ತಹಾಜ್ ಮಲ್ ಪ್ರೀತಿಯ ಸಂಕೇತವಾಗಿರ್ತಕ್ಕಂಥ ಯಾವುದರ ಸಂಕೇತ ಪ್ರೀತಿಯ ಸಂಕೇತವಾಗಿರ್ತಕ್ಕಂಥ ತಾಜ್ಮಹಲ್ ಇದು ಸಾವಿರದ ಒಂಬೈನೂರ ಎಂಬತ್ಮೂರಲ್ಲಿ ವಿನಿಸು ಕೊಪ್ಪಿಗೆ ಸೇರ್ತಕ್ಕಂಥದ್ದು ಹಾಗಾದ್ರೆ ಇದನ್ನ ಇದು ಕೂಡ ಪ್ರೀತಿಯ ಒಂದು ಸಂಕೇತ ಆಗಿರ್ತಕ್ಕಂಥ ತಾಜ್ ಮಹಲ್ ನೋಡಿದಾಗ ಈ ತಾಜ್ ಮಹಲ್ ಕಟ್ಟಿಸಿದವರು ಯಾರಂತ ಕೇಳಿದಾಗ ಯಾರೇ ಯಾರೇ ಶಹಾಜ್ ಹಾಗಾದ್ರೆ ಈ ತಾಜ್ ಮಹಲ್ ತನ್ನ ಹೆಂಡತಿ ಅಥವಾ ತನ್ನ ಮಡತಿ ಮಮತಾಜ್ ಬೇಗಮ್ಗೋಸ್ಕರ ಶಹಜಾನ್ ತಾಜ್ ಮಹಲ್ ನಿರ್ಮಾಣ ಮಾಡ್ತಾನಂತ ಹೇಳ್ತೀವಿ ಹಾಗಾದರೆ ಇದೇ ತಾಜ್ಮಹಲನ್ನು ನಿರ್ಮಿಸಿದ ವಾಸ್ತುಶಿಲ್ಪಿ ಯಾರು ಅಂತ ಕೇಳ್ತಾರೆ ಶಿಲ್ಪಿ ಯಾರಂದರೆ ಉಸ್ತಾದಿಸ ಯಾರೇ ಉಸ್ತಾದಿಸ ತಾಜ್ಮಹಲನ್ನು ನಿರ್ಮಿಸಿದ ಒಬ್ಬ ಶಿಲ್ಪಿ ಯಾರಂದ್ರೆ ಉಸ್ತಾದಿಸ ನೆನಪಿಟ್ಕೊಳ್ರಿ ನೋಡಿ ಹಾಗಾದರೆ ಈ ತಾಜ್ಮಹಲ್ ಯಾವ ರಾಜ್ಯದಲ್ಲಿದೆ ಅಂದರೆ ಉತ್ತರ ಪ್ರದೇಶ ಯಾವ ಪ್ರದೇಶ ರೀ ಉತ್ತರ ಪ್ರದೇಶ ಓಕಾಗ್ರೆ ಯಾವ ನಗರ ಅಂತ ಕೇಳಿದಾಗ ಆಗ್ರ ಓಕಾಗ್ರೆ ಯಾವ ನದಿ ಅಂತ ಕೇಳಿದಾಗ ಯಾವ ನದಿ ಯಮುನಾ ನದಿ ಯಾವ ನದಿ ರೀ ಬಟ್ ಒಂದಕ್ಕೆ ಹೋದಾಗ ನಮಗೆಲ್ಲ ಕೂಡ ನೆನಪಿಡಬೇಕಾಗತ್ತೆ ನೆನಪಿಟ್ಕೊಳ್ಳಿ ಓಕೆ ಕೇವಲ ತಾಜ್ ಮಹಲ್ ಅಂತ ಕೇಳಿದಾಗ ತಾಜ್ಮಹಲ್ ಯಾವ ರಾಜ್ಯ ಅಂದರೆ ಉತ್ತರ ಪ್ರದೇಶ ಯಾವ ನಗರ ಆಗ್ರಾ ಯಾವ ನದಿ ದಂಡೆ ಅಂದರೆ ಯಮುನಾ ನದಿ ದಂಡೆ ಅದಕ್ಕೆ ಕಟ್ಟಿಸಿದವರು ಯಾರು ಶಿಲ್ಪಿ ಯಾರು ಉಸ್ತಾದಿಸಾ ಯಾರಿಗೋಸ್ಕರ ಮಮತಾಜ್ ಬೇಗಮ್ ಸೊ ಆಗ ಯಾವಾಗ ಸೇರ್ಪಡೆ ಆಗಿದೆ ಅಂದರೆ ಸಾವಿರದ ಒಂಬೈನೂರ ಎಂಬತ್ತ್ಮೂರಲ್ಲಿ ಅದು ಸೇರ್ಪಡೆ ಆಗಿರತಕ್ಕಂಥದ್ದು ರೈಟಾ

ಕಿವೋಲ್ ಆಡಿಯೋ ರಾಷ್ಟ್ರೀಯ ಉದ್ಯಾನವನ ಅಂತ ಕೇಳಿದಾರೆ ಈ ಇಲ್ಲ ನೋಡಿ ಭಾರತದಲ್ಲಿ ವ್ಯನಿಸ್ಕೋಪಟ್ಟಿ ಸೇ ಭಾರತದಲ್ಲಿ ವ್ಯೂಸ್ಕೋಪಟ್ಟಿ ಸೇರ್ತಕ್ಕಂಥ ರಾಷ್ಟ್ರೀಯ ಉದ್ಯಾನಗಳು ಯಾವ ನೋಡ್ಕೊಳ್ರಿ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಮಾನಸ ರಾಷ್ಟ್ರೀಯ ಉದ್ಯಾನವನ ಕಿವೋಲಾಡಿಯೋ ರಾಷ್ಟ್ರೀಯ ಉದ್ಯಾನವನ ಓಕೆ ನೆಕ್ಸ್ಟ್ ಅದೇ ನೋಡಿದಾಗ ಸುಂದರ್ಬನ್ಸ್ ಸುಂದರ್ಬನ್ಸ್ ನೆಕ್ಸ್ಟ್ ಅದೇ ನೋಡಿ ನಂದಾದೇವಿ ನೆಕ್ಸ್ಟ್ ಗ್ರೇಟ್ ಹಿಮಾಲಯನ್ ಯಾವುದ್ರಿ ಗ್ರೇಟ್ ಹಿಮಾಲಯನ್ ರಾಷ್ಟ್ರ ವಿಜ್ಞಾನಗಳು ಪಟ್ಟಿಗೆ ಸೇರ್ತಕ್ಕಂಥದ್ದು ರೈಟಾ ಓಕೆ ರೀ ಇಲ್ಲಿ ಕೂಡ ಆಡಿಯೋ ರಾಷ್ಟ್ರ ವಿಜ್ಞಾನ ಕೊಟ್ಟಿದ್ದಾರೆ ಈ ಕ್ಯುವ ಲಾಡಿಯೋ ರಾಷ್ಟ್ರ ವಿಜ್ಞಾನ ಕೂಡ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಪಟ್ಟಿಗೆ ಸೇರ್ತಕ್ಕಂಥದ್ದು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಯುನಿಸ್ಕೋ ಪಟ್ಟಿಗೆ ಸೇರ್ತಕ್ಕಂಥ ಕ್ಯುವ ರಾ ರಾಷ್ಟ್ರ ವಿಜ್ಞಾನವನ್ನು ಇದು ಎಲ್ಲಿದೆ ಅಂದರೆ ರಾಜಸ್ಥಾನ ರಾಜ್ಯದಲ್ಲಿ ಕಂಡು ಬರುತ್ತೆ ಯಾವ ರಾಜ್ಯದಲ್ಲಿ ರಾಜಸ್ಥಾನ್ ರಾಜ್ಯದಲ್ಲಿ ಸೊ ಹಾಗಾದ್ರೆ ಈ ರಾಜಸ್ಥಾನ ರಾಜ್ಯದಲ್ಲಿ ಕಂಡು ಬರ್ತಕ್ಕಂಥ ಕಿವೋಲ್ ಆಡಿನ ಇದರದ್ದೇನು ವಿಶೇಷ ಅಂದರೆ ಭಾರತದಲ್ಲಿ ಅತಿ ಹೆಚ್ಚು ಪಕ್ಷಿಗಳನ್ನು ಹೊಂದಿರತಕ್ಕಂಥ ರಾಷ್ಟ್ರೀಯ ಉದ್ಯಾನವನ ಓಕೆ ಈ ರಾಷ್ಟ್ರೀಯ ಉದ್ಯಾನಕ್ಕೆ ಅತಿ ಹೆಚ್ಚು ಪಕ್ಷಿಗಳು ವಲಸೆ ಮತ್ತು ಬಂದು ಹೋಗ್ತಕ್ಕಂಥ ರಾಷ್ಟ್ರೀಯ ಉದ್ಯಾನ ಯಾವುದಂದ್ರೆ ಅದು ಕಿವೋಲ್ ಆಡಿಯುವ ರಾಷ್ಟ್ರೀಯ ಉದ್ಯಾನವನ ಕರ್ತೀವಿ ಓಕೆ ಹಾಗಾದರೆ ಇದೇ ರಾಷ್ಟ್ರೀಯ ಉದ್ಯಾನ ಸಮೀಪ ಎರಡು ಪಕ್ಷಿಧಾಮ ಕಂಡು ಒಂದು ಗಾನಾ ಪಕ್ಷಿಧಾಮ ಮತ್ತೊಂದು ಭರತಪುರ ಪಕ್ಷಿಧಾಮ ಅಂತ ಕರಿತೀವಿ ಅಥವಾ ಇದರ ಮೂಲತವಾಗಿ ಭರತಪುರ ಒಂದು ಪ್ರದೇಶಕ್ಕೆ ಕಂಡು ಬರ್ತಕ್ಕಂಥ ಕಿವೋಲ್ ರಾಷ್ಟ್ರೀಯ ಉದ್ಯಾನವನ ನೋಡಿ ಕಿವೋಲಾಡೋ ರಾಷ್ಟ್ರೀಯ ಉದ್ಯಾನವನ ಏನು ಸಾವಿರದ ಒಂಬೈನೂರ ಎಂಬತ್ತೈದರ ನ್ಯೂಸ್ಕೊಪ್ಪೆ ಸೇರ್ತಕ್ಕಂತಹ ಒಂದು ರಾಷ್ಟ್ರೀಯ ಉದ್ಯಾನ ಅಂದರೆ ಅದಕ್ಕಿಂತ ಮುಂಚಿತವಾಗಿ ಮಾನಸ ಮತ್ತು ಕಾಜಿರಂಗ ರಾಷ್ಟ್ರೀಯ ಉದ್ಯಾನಗಳು ಸೇರ್ಪಡೆಯಾಗಿದ್ದು ಸೊ ಹಾಗಾದರೆ ಇದು ಅತಿ ಹೆಚ್ಚು ಪಕ್ಷಿಗಳು ಹೊಂದಿರತಕ್ಕಂಥದ್ದು ಹಾಗಾದರೆ ಗಾನ ಪಕ್ಷಿಧಾಮ ಮತ್ತು ಭರತಪುರ ಪಕ್ಷಿಧಾಮ ಕಂಡು ಬರ್ತಕ್ಕಂಥದ್ದು ಒಂದು ಕ್ವೆಶನ್ ಕೇಳ್ತೀನಿ ನಾನು ಸಲೀಮಲಿ ಸಲೀಮಲಿ ಪಕ್ಷಿಧಾಮ ಯಾವ ರಾಜ್ಯದಲ್ಲಿದೆ ಎಸ್ ಎಲ್ಲಿದೆ ಸಲೀಮ್ ಅಲಿ ಪಕ್ಷಿಧಾಮ ಸೌಕಾರ ಇವತ್ತು ಬರೀಲಿ ಸಲೀಮ್ ಅಲಿ ರಾಷ್ಟ್ರೀಯ ಉದ್ಯಾನವನ ಸಲೀಮ್ ಅಲಿ ಪಕ್ಷಿಧಾಮ ಸಲೀಮ್ ಅಲಿ ಸರ್ವರ ಎಲ್ಲ ಕೂಡ ಸೇಮ್ ಹೆಸರದವಾ ನೋಡಿ ಭಾರತ ಪಕ್ಷಿ ಪ್ರೇಮಿ ನಾನ್ ಕರ್ತೀವಿ ಅಲಿ ಅಂತ ಕರ್ತೀವಿ ನಾವು ಪ್ರೈಮರಿ ಇದ್ದಾಗ ಪಾಠ ಓದಿ ಓದ್ಬೋದು ಅಲಿ ಅಂತ ಓದಿ ಓದಿವಿ ಓಕೆ ಸಲೀಮ್ ಅಲಿ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ ಅಂತಂದರೆ ಜಮ್ಮು ಕಾಶ್ಮೀರ ಸಲೀಮ್ ಅಲಿ ಪಕ್ಷಿಧಾಮ ಎಲ್ಲಿದೆ ಪಕ್ಷಿದ್ರೆ ಗವ ರಾಜ ಓಕೆಗಾರ ಸಲೀಮ್ ಅಲಿ ಸರ್ವರ್ ಎಲ್ಲಿ ಕಂಡು ಬರ್ತಂದ್ರೆ ಮಹಾರಾಷ್ಟ್ರ ಎಲ್ಲಿ ಕಂಡು ಬರ್ತದ್ರೆ ಮಹಾರಾಷ್ಟ್ರದಲ್ಲಿ ಕಂಡು ಬರ್ತಕ್ಕಂಥದ್ದು ಸೊ ಅದು ಕೂಡ ನಾವು ನೆನಪಬೇಕಾಗತ್ತೆ ಸೊ ಹಾಗಾದರೆ ಈ ಕೆಳಗಿನಲ್ಲಿ ಯಾವುದು ಪಟ್ಟಿಗೆ ಸೇರ್ಪಡೆ ಆಗಿಲ್ಲ ಸೇರ್ಪಡೆಯಾಗಿಲ್ಲಂದರೆ ನೋಕ್ರಕ್ ಬೆಟ್ಟ ಯಾವ ಬೆಟ್ಟ ಬೆಟ್ಟನಿದು ನೋಕ್ರಕ್ ಬೆಟ್ಟ ಹಾಗಾದ್ರೆ ಈ ನೋಕ್ರಕ್ ಬೆಟ್ಟ ಎಲ್ಲಿದೆ ಅಂತ ಕೇಳಿದಾಗ ಇದೊಂದು ಯಾವುದಂದ್ರೆ ಮೇಘಾಲಯ ರಾಜ್ಯದಲ್ಲಿ ಯಾವ ರಾಜ್ಯದಲ್ಲಿದೆ ಇದು ನೌಕರಕ್ಕೆ ಬೆಟ್ಟದ ಕಂಡು ಬರ್ತಕ್ಕಂಥ ಯಾವುದಲ್ಲಂದರೆ ಮೇಘಾಲಯ ರಾಜ್ಯದಲ್ಲಿ ಕಂಡು ಬರ್ತಕ್ಕಂಥದ್ದು ರೈಟಾ ಮೇಘಾಲಯ ರೈಟಾ ಸೊ ಹಾಗಾದ್ರೆ ಒಂದು ಕ್ವಶನ್ ಕೇಳ್ತೀನಿ ಪ್ರಸ್ತುತ ಭಾರತದ ಯಾವ ತಾಣಗಳು ಪಟ್ಟಿಗೆ ಸೇರ್ಪಡೆಯಾಗಿವೆ ಅಂದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಜೈಪುರ್ ಸೇರ್ಪಡೆ ಇತ್ತೀಚೆಗೆ ಒಂದು ವರದಿ ಬಂತು ಹಿಮಾಚಲ ಪ್ರದೇಶದ ಪ್ರದೇಶಗಳು ಸಾರಿ ಮಧ್ಯ ಹಿಮಾಚಲ ಪ್ರದೇಶ ಅಲ್ಲ ಮಧ್ಯ ಪ್ರದೇಶದ ಗ್ವಾಲಿಯರ್ ಮತ್ತು ಕುಲ್ಜಾ ಬೆಟ್ಟಗಳು ಓಕೆ ಅವು ಕೂಡ ಯುನೆಸ್ಕೋ ಪಟ್ಟಿಗೆ ಸೇರ್ಪಡೋಕೆ ತಾತ್ಕಾಲಿಕ ಸೇರ್ಪಡೆ ಆಗಿರ್ತಕ್ಕಂಥದ್ದು ಅದೇ ರೀತಿಯಾಗಿ ಕೊಪ್ಪಳ ಜಿಲ್ಲೆ ಕರ್ನಾಟಕದ ಕೊಪ್ಪಳ ಜಿಲ್ಲೆ ಪಿಳ ಬಿಳಿ ಅದು ಕೂಡ ತಾತ್ಕಾಲಿಕ ಪಟ್ಟಿಗೆ ಸೇರ್ಪಡೆ ಆಗಿರ್ತಕ್ಕಂಥದ್ದು ನೆನಪಿಟ್ಕೊಳ್ಳಿ ರೈಟಾ ಹಾಂ ಹಿರೇ ಬೆಳೆಕಾಲ ಬಿಳೀಚಿ ಅಂತ ಅಂತ ಕರಿತೀನೋ ಅದನ್ನು ಓಕೆ ಅದು ಕೂಡ ಇತ್ತೀಚೆಗೆ ತಾತ್ಕಾಲಿಕ ಇನ್ನೂ ಕೂಡ ಸಂಪೂರ್ಣವಾಗಿ ಸೇರಿಲ್ಲ ಅದು ಕೂಡ ನೆನಪಿಟ್ಕೊಳ್ಳಿ ಯಾಕಂದ್ರೆ ರೀಸೆಂಟಾಗಿ ಕ್ವಶನ್ ಬರ್ತಕ್ಕಂಥದ್ದು ರೀಸೆಂಟ್ ಮೇಲೆ ಕ್ವಶನ್ ಕೇಳ್ತಾನೆ ಅಥವಾ ಈ ಕೆಳಗಿನ ಯಾವ ಪಟ್ಟಿಗೆ ಸೇರ್ಪಡೆ ಸೇರ್ಪಡೆಯಾಗಲು ಅವಕಾಶ ಹೊಂದಿದೆ ಅಥವಾ ಯುನಿಸ್ಕೊಪ್ಪೆಯ ತಾತ್ಕಾಲಿಕ ಪಟ್ಟಿಯಲ್ಲಿ ಸೇರ್ಪಡೆಯಾಗಿವೆ ಈ ಕೆಳಗಿನ ಪ್ರದೇಶ ಅಂತ ಕೇಳಿದಾಗ ಅದು ರೀಸೆಂಟ್ ಬಂದಾಗ ತಿಳ್ಕೋಬೇಕಾಗತ್ತೆ ರೈಟಾ ಎಸ್ ಓಕೆ ಹಾಗಾದರೆ ನೆಕ್ಸ್ಟು ಪ್ರಪಂಚದ ಅತ್ಯಂತ ಎತ್ತರವಾದ ಪ್ರದೇಶದಲ್ಲಿ ಕಂಡುಬರುವ ರಾಷ್ಟ್ರೀಯ ಉದ್ಯಾನವನ ಯಾವುದು ಕ್ವಶನ್ ಪ್ರಪಂಚದ ಅತ್ಯಂತ ಎತ್ತರವಾದ ಪ್ರದೇಶದಲ್ಲಿ ಕಂಡುಬರುವ ರಾಷ್ಟ್ರೀಯ ಉದ್ಯಾನವನ ಕೇಳಿದ್ದಾರೆ ನಿಮ್ಮ ಆಯ್ಕೆಗಳು ಯೆಲ್ಲೋಸ್ಟೋನ್ ರಾಷ್ಟ್ರೀಯ ಉದ್ಯಾನವನ ಕೆ ಬಿ ಎಸ್ ರಾಷ್ಟ್ರೀಯ ಉದ್ಯಾನವನ ಎಂ ಎಸ್ ರಾಷ್ಟ್ರೀಯ ಉದ್ಯಾನವನ ಕಾಂಚನಜುಂಗಾ ರಾಷ್ಟ್ರೀಯ ಉದ್ಯಾನವನ ಯಾವ್ದ್ರಿ ಪ್ರಪಂಚದ ಅತ್ಯಂತ ಎತ್ತರವಾದ ಭೂಪ್ರದೇಶದಲ್ಲಿ ಕಂಡುಬರುವ ರಾಷ್ಟ್ರೀಯ ಉದ್ಯಾನವನ ನೋಡಿ ಪ್ರಪಂಚದ ಮೊದಲ ರಾಷ್ಟ್ರೀಯ ಉದ್ಯಾನವನ ಯಾವುದು ಎಲ್ಲೋ ಸ್ಟೋನ್ ರಾಷ್ಟ್ರೀಯ ಉದ್ಯಾನ ಅಂತ ಕರಿತೀವಿ ಉತ್ತರ ಅಮೆರಿಕ ಖಂಡದಲ್ಲಿ ಕಂಡು ಬರ್ತಕ್ಕಂಥ ಅಮೆರಿಕ ದೇಶದಲ್ಲಿ ನೋಡಿ ಹಾಗಾದರೆ ಕೆ ಬಿ ಎಸ್ ರಾಷ್ಟ್ರೀಯ ಉದ್ಯಾನ ಕಸು ಬ್ರಹ್ಮಾನಂದ ರೆಡ್ಡಿ ಓಕೆ ಕ ಕಸು ಬ್ರಹ್ಮಾನಂದ ರೆಡ್ಡಿ ರಾಷ್ಟ್ರೀಯ ಉದ್ಯಾನವನ ಇದು ಎಲ್ಲಿ ಕಂಡು ಬರ್ತಂತಂದು ಕೇಳಿದಾಗ ಇದು ಕಂಡು ಬರ್ತಕ್ಕಂಥ ಎಲ್ಲಿ ತೆಲಂಗಾಣ ಓಕೆ ಅದೇ ರೀತಿಯಾಗಿ ಎಮಿಸ್ ರಾಷ್ಟ್ರೀಯ ಉದ್ಯಾನವನ ಇದು ಜಮ್ಮು ಕಾಶ್ಮೀರಲ್ಲಿ ಕಂಡು ಬರ್ತೈತಿ ಭಾರತದ ಅತ್ಯಂತ ಅಥವಾ ಖಂಡ ಅತಿ ದೊಡ್ಡ ರಾಷ್ಟ್ರೀಯ ಉದ್ಯಾನವನ ಅಂತ ಕರಿತೀವಿ ಓಕ್ಕಾಗಾರೆ ಕಾಂಜನಜುಂಗಾ ರಾಷ್ಟ್ರೀಯ ಉದ್ಯಾನವನ ಈ ಕಾಂಜನಜುಂಗಾ ರಾಷ್ಟ್ರೀಯ ಉದ್ಯಾನ ಸುಮಾರು ಎಂಟು ಸಾವಿರದ ಆರುನೂರ ಹನ್ನೊಂದು ಮೀಟರ್ ಎತ್ತರವಾದ ಭೂ ಪ್ರದೇಶ ಅಂದರೆ ಈ ಕಾಂಚನಜುಂಗ ಶಿಖರ ಎಂಬುದು ಪ್ರಪಂಚದ ಮೂರನೇ ಎತ್ತರವಾದ ಬೆಟ್ಟ ಸಿಂಪಲಾಗಿ ಆಗಿ ಹೋಗಬೇಕಾಗತ್ತೆ ಪ್ರಪಂಚದ ಅತ್ಯಂತ ಮೂರನೇ ಎತ್ತರವಾದ ಶಿಖರ ಅಂತ ಕರಿತೀವಿ ಮೊದಲ ಶಿಖರ ಮೌಂಟ್ ಎವರೆಸ್ಟ್ ಎರಡನೇದು ಗಾಡಿನಸ್ಟಿನ್ ಓಕೆ ಅಥವಾ ಕೋನಿಕ್ ಶಿಖರ ಅಂತ ಕರ್ತೀವಿ ನೆಕ್ಸ್ಟು ಕಾಂಚನಜುಂಗ ಈ ರಾಷ್ಟ್ರೀಯ ಉದ್ಯಾನವನ ಇದು ಎಲ್ಲಿ ಕಂಡು ಬರ್ತದೆ ಸಿಕ್ಕಿಂ ರಾಜ್ಯದಲ್ಲಿ ಕಂಡು ಬರ್ತಕ್ಕಂಥದ್ದು ಇದು ಪ್ರಪಂಚದ ಅತ್ಯಂತ ಎತ್ತರವಾದ ಭೂಭಾಗದಲ್ಲಿ ಕಂಡು ಪ್ರಪಂಚದ ಅತ್ಯಂತ ಎತ್ತರವಾದ ಭೂಭಾಗದಲ್ಲಿ ಕಂಡು ಬರ್ತಕ್ಕಂಥ ರಾಷ್ಟ್ರೀಯ ಉದ್ಯಾನವನ ನಮ್ಮ ಭಾರತ ದೇಶದಲ್ಲಿ ಭಾರತದ ಭಾರತದಲ್ಲಿ ಅತ್ಯಂತ ಎತ್ತರವಾದ ಶಿಖರ ಭಾರತ ಅತ್ಯಂತ ಎತ್ತರವಾದ ಶಿಖರ ಯಾವುದು ಕೇಟು ಬಾ ಯಾವುದು ಕೇಟು ಭಾರತದ ಅತ್ಯಂತ ಭಾರತದಲ್ಲಿ ಅತ್ಯಂತ ಎತ್ತರವಾದ ಶಿಖರ ಅದು ಕಾಂಚಲ್ ಜಗತ್ತಿನ ಮೂರನೇ ಎತ್ತರವಾದ ಶಿಖರ ಕೂಡ ಯಾವುದಂದ್ರೆ ಕಾಂಚಲ್ ಶಿಖರ ಅಂತ ಕರಿತೀವಿ ಓಕೆ ಹಾಗಾದರೆ ಯಾವುದು ಎಂಟು ಸಾವಿರದ ಐನೂರ ತೊಂಬತ್ತೆಂಟು ಆರ್ನೂರೇನು ಓಕೆ ಸೊ ಹಾಗಾದರೆ ನೆನಪಿಟ್ಕೊಳ್ರಿ ಎಲ್ಲೋ ಸ್ಟೋನ್ ಇದು ಪ್ರಪಂಚದ ಮೊದಲ ರಾಷ್ಟ್ರೀಯ ಉದ್ಯಾನವನ ಕೆ ಬಿ ಎಸ್ ಎಲ್ಲೇ ತೆಲಂಗಾಣ ರಾಜ್ಯದಲ್ಲಿ ಎಮಿಸ್ ಭಾರತ ಮತ್ತು ಏಷ್ಯಾ ಖಂಡದ ಅತಿ ದೊಡ್ಡ ರಾಷ್ಟ್ರೀಯ ಉದ್ಯಾನ ಅಂತ ಕರಿತೀವಿ ಹಾಗಾದ್ರೆ ಕಾಂಚನಲುಂಗ ರಾಷ್ಟ್ರೀಯ ಉದ್ಯಾನವನ ಇದು ಜಗತ್ತಿನ ಅತ್ಯಂತ ಎತ್ತರವಾದ ಭೂಭಾಗದಲ್ಲಿ ಕಂಡು ಬರ್ತಕ್ಕಂಥ ರಾಷ್ಟ್ರೀಯ ಉದ್ಯಾನವನ ಕರ್ತೀವಿ ನೆನಪಿಟ್ಕೊಳ್ಳಿ ಯಾಕಂದರೆ ನಿಮಗೆ ಗೊತ್ತಿರ್ತೈತಿ ಕಾಂಚನದು ರಾಷ್ಟ್ರೀಯ ಉದ್ಯಾನ ಅಂತ ಓದಿರಿ ಆದರೆ ಆ ಒಂದು ಭೂಪ್ರದೇಶನ ಆದರ್ಶ ನೋಡಿದಾಗ ಅದು ಎತ್ತರವಾದ ಭೂಭಾಗದಲ್ಲಿದೆ ನೆಕ್ಸ್ಟ್ ಕ್ವಶನ್ ಈಜಿ ಆದ ಒಂದು ಕ್ವಶನ್ ಇದೆ ಸೌಕರ ಕೇಳ್ತದನ್ ವಯ್ಸ ಓಕೆ ಕ್ವಶನ್ ನಂಬರ್ ಗೋರೂರು ಅಣೆಕಟ್ಟು ಯಾವ ನದಿಗೆ ಕಟ್ಟಲಾಗಿದೆ ಆ ರೇ ಯಾವತಿ ಓಕೆ ನೋಡಿ ಹೇಮಾವತಿ ನೋಡಿ ಇದು ಹಾಸನ ಜಿಲ್ಲೆಯ ಗೋರೂರು ಬಳಿ ಹಾಸನ ಜಿಲ್ಲೆಯ ಗೋರೂರು ಬಳಿ ಹೇಮಾವತಿ ನದಿಗೆ ಅಡ್ಡಲಾಗಿ ಆಣೆಕಟ್ಟನ್ನು ಕಟ್ಟಲಾಗಿದೆ ಇದಕ್ಕೆ ಗೋರೂರು ಆಣೆಕಟ್ಟು ಅಥವಾ ಹೇಮಾವತಿ ಜಲಾಶಯ ಅಂತ ಕರಿತೀವಿ ರೈಟಾ ಓಕೆ ಹಾಗಾದ್ರೆ ಈ ಹೇಮಾವತಿ ನದಿ ನೋಡಿದಾಗ ಇದು ಹಾಸನ ಜಿಲ್ಲೆಯಲ್ಲಿ ಕಂಡು ಬರ್ತಕ್ಕಂಥದ್ದು ರೈಟು ಆಗಾರ ನೇತ್ರಾವತಿ ನದಿ ಬಗ್ಗೆ ನಿನ್ನೆ ಮಾತಾಡಿ ಆಲ್ರೆಡಿ ಓಕೆ ಈಗ ಸುವರ್ಣವತಿ ಅಂತ ಇದೆ ನೋಡಿ ಈ ಸುವರ್ಣವತಿ ನದಿ ಇದು ಅಲ್ಲಿ ಚಾಮರಾಜನಗರ ಜಿಲ್ಲೆಯ ಪುಣಜೂರು ಎಂಬಲ್ಲಿ ಚಾಮರಾಜನಗರ ಜಿಲ್ಲೆಯ ಪುಣಜೂರು ಎಂಬಲ್ಲಿ ಹುಟ್ಟೇರಿಯುವಂಥ ನದಿ ಓಕೆ ಹಾಗಾದ್ರೆ ಇದು ಕೊನೆಯದಾಗಿ ಇದು ಕೂಡ ಯಾವುದಂದರೆ ಕಾವೇರಿ ನದಿಯ ಒಂದು ಉಪನದಿ ಯಾವ ಉಪನದಿ ಅಂದರೆ ಬಲದಂಡೆ ಉಪನದಿ ಆಗಿರತಕ್ಕಂಥದ್ದು ಇದು ಕೊನೆಯದಾಗಿ ಮೈಸೂರು ಜಿಲ್ಲೆ ತಲಕಾಡು ಎಂಬ ಪ್ರದೇಶದಲ್ಲಿ ಕಾವೇರಿ ದೇಸಿರ್ತದೆ ಹಾಗಾದ್ರೆ ಇದಕ್ಕೆ ಏನಂತ ಕರಿತೀವಿ ವಿಶೇಷವಾಗಿ ಯಾವ ಒಂದು ಕ್ವಶನ್ ಒಂದು ಟೈಮ್ ಕೇಳಿದ ಯಾವ ನದಿಗೆ ಆ ಸ್ಥಳೀಯ ಭಾಷೆಯಲ್ಲಿ ಒನ್ನೇ ಒಳೆ ಎಂದು ಕರೀತಾರೆ ಅಂತ ಕೇಳಿದಾಗ ಅದು ಸುವರ್ಣವತಿ ನದಿಗೆ ಇದು ಕೂಡ ಚಾಮರಾಜನಗರ ಜಿಲ್ಲೆಯಲ್ಲಿ ಸುವರ್ಣವತಿ ಆಣೆಕಟ್ಟನ್ನು ಕೂಡ ಕಟ್ಟ ಕಟ್ಟಿರ್ತಕ್ಕಂಥದ್ದು ನೋಡಿ ಒಂಚೂರು ನಾನು ಈ ಹೇಮಾವತಿ ನದಿ ಬಗ್ಗೆ ಮಾತಾಡ್ತೀನಿ ಸ್ವಲ್ಪ ನೋಡಿ ಹೇಮಾವತಿ ನದಿ ಅಂತ ಕೇಳಿದಾಗ ಇದು ಕಾವೇರಿ ನದಿಯ ಅತ್ಯಂತ ಉದ್ದವಾದ ಉಪನದಿ ಈ ಫಾರ್ ಎಕ್ಸಾಂಪಲ್ ಕರ್ನಾಟಕದಲ್ಲಿ ಕೃಷ್ಣಾ ನದಿ ಅತಿ ಉದ್ದವಾದ ಉಪನದಿ ನಾವು ತುಂಗಭದ್ರಾ ಅಂತ ಕರಿತೀವಿ ಗಂಗಾ ನದಿ ಅತ್ಯಂತ ಉದ್ದವಾದ ಉಪನದಿ ಯಮುನಾ ನದಿ ಅಂತ ಕರಿತೀವಿ ಹಾಗಾದರೆ ಕಾವೇರಿ ನದಿಯ ಅತ್ಯಂತ ಉದ್ದವಾದ ಉಪನದಿ ಯಾವುದಂದರೆ ಅದು ಹೇಮಾವತಿ ನದಿ ಈ ಹೇಮಾವತಿ ನದಿ ಕರ್ನಾಟಕದ ಪಶ್ಚಿಮ ಘಟ್ಟದ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಜವಳಿ ಎಂಬ ಪ್ರದೇಶದಲ್ಲಿ ಹುಟ್ಟಿ ಸುಮಾರು ಎರಡು ನೂರ ನಲವತ್ತೈದು ಕಿಲೋಮೀಟರ್ ದೂರದು ಕೊನೆಯದಾಗಿ ಮಂಡ್ಯ ಜಿಲ್ಲೆಯ ಕನ್ನಂಬಡಿ ಆಣೆಕಟ್ಟು ಮುಂಚೆ ಕಾವೇರಿ ನದಿಯನ್ನು ಸೇರ್ತಕ್ಕಂಥದ್ದು ಆದರೆ ಈ ನದಿಗೆ ಪ್ರಮುಖವಾಗಿ ಹಾಸನ ಜಿಲ್ಲೆಯ ಗೋರೂರು ಎಂಬಲ್ಲಿ ಅಡ್ಡಲಾಗಿ ಆಣೆಕಟ್ಟನ್ನು ಕಟ್ಟಲಾಗಿದ್ದು ಇದಕ್ಕೆ ಗೋರೂರು ಆಣೆಕಟ್ಟು ಅಥವಾ ಹೇಮಾವತಿ ಜಲಾಶಯ ಅಂತ ಕರಿತೀವಿ ಸೊ ಈ ನದಿಯ ಪ್ರಮುಖವಾದ ಉಪನದಿ ಎಗಚ್ಚಿ ಎಂಬ ಉಪನದಿ ಕೂಡ ಕಂಡುಬರ್ತಕ್ಕಂಥದ್ದು ಅದು ಯಾವುದು ಹೇಮಾವತಿ ನದಿ ಸೊ ಇಲ್ಲಿ ಸೊ ಅರ್ಕಾವತಿ ಒಂದು ವಿಶೇಷ ಇದೆ ಇದು ಅರ್ಕಾವತಿ ನದಿ ಕೂಡ ಪ್ರಮುಖವಾಗಿ ಕರ್ನಾಟಕದ ಚಿಕ್ಕಬಳ್ಳಾಪುರ ಜಿಲ್ಲೆಯ ನಂದಿದುರ್ಗ ಶ್ರೇಣಿಯಲ್ಲಿ ಹುಟ್ಟಿ ಸುಮಾರು ಒಂದು ನೂರ ಮೂವತ್ತೆರಡು ಕಿಲೋಮೀಟರ್ ದೂರರಿದ್ದು ಕೊನೆಯದಾಗಿ ರಾಮನಗರ ಜಿಲ್ಲೆಯ ಕನಕಪುರ ಹತ್ತಿರ ಕಾವೇರಿ ನದಿಯಲ್ಲಿ ಸೇರುತ್ತೆ ಹಾಗಾದರೆ ಈ ನದಿ ವಿಶೇಷ ಕಾವೇರಿ ನದಿ ಜೊತೆಗೆ ಕಾವೇರಿ ನದಿ ಜೊತೆಗೆ ಬೆಂಗಳೂರು ಜನತೆಗೆ ಕುಡಿಯುವ ನೀರಿನ ಸೋಲೆ ಬೋಧಿಸಿದ ನದಿ ಯಾವುದಂದ್ರೆ ಅದು ಅರ್ಕಾವತಿ ಹಾಗಾದರೆ ಬೆಂಗಳೂರು ಯಾವ ನದಿಯ ದಂಡೆ ಮೇಲಿದೆ ಬೆಂಗಳೂರು ಯಾವ ನದಿಯ ದಂಡೆ ಮೇಲಿದೆ ಎಸ್ ಬೆಂಗಳೂರು ಯಾವ ನದಿಯ ದಂಡೆ ಮೇಲೆ ಕಂಡು ಬರುತ್ತೆ ನೋರಾಂಗ್ ಬೆಂಗಳೂರು ಯಾವ ನದಿ ದಂಡೆ ಮೇಲಿದೆ ಅಂತ ಕೇಳಿದಾಗ ಅದು ಯಾವುದು ಋಷ್ಭಾವತಿ ಯಾವುದ್ರಿ ಋಷ್ಭಾವತಿ ನದಿಯ ದಂಡೆ ಮೇಲೆ ಕಂಡು ಬರ್ತಕ್ಕಂಥ ಒಂದು ನಗರ ಅಂತ ಕೇಳಿದಾಗ ಅದು ಬೆಂದ ಅಥವಾ ಕರ್ನಾಟಕದ ರಾಜಧಾನಿಯಾಗಿರ್ತಕ್ಕಂಥ ಬೆಂಗಳೂರು ಅದು ಯಾವ ನದಿ ದಂಡೆ ಮೇಲೆ ಅಂದರೆ ಋಷ್ಪಾವತಿ ನದಿಯ ದಂಡೆ ಮೇಲೆ ಕಂಡು ಬರುತ್ತೆ ರೈಟಾ ಯಾಕಂದರೆ ಈ ಥರ ಕೂಡ ಕ್ವಶನ್ಗಳು ಬರ್ತಿರ್ತಾವ ಅದು ಸ್ವಲ್ಪ ನೆನಪಿಟ್ಕೋಬೇಕಾಗುತ್ತೆ ಸೊ ಹಾಗಾಗಿ ನೆನಪಿಟ್ಕೊಂಡು ಇನ್ನೊಂದು ಕೇಳ್ತೀನಿ ಕೇಳ್ತೇನೆ ನಿಮಗೆ ಕರ್ನಾಟಕದ ಪ್ರಸಿದ್ಧ ಪ್ರಸಿದ್ಧ ಯಾತ್ರಾ ಸ್ಥಳವಾಗಿರ್ತಕ್ಕಂಥ ನಂಜನಗೂಡು ಯಾವ ಗೂಡ ರೀ ನಂಜನಗೂಡ ಗೊತ್ತಿರಬೇಕು ರಸಬಾಳೆ ತಿಂದಿರಿಯಲ್ಲ ರಸಬಾಳೆ ನೋಡಿ ನಂಜನಗೂಡು ಕರ್ನಾಟಕದ ಅತ್ಯಂತ ಎತ್ತರವಾದ ದೇವಾಲಯ ನಂಜನಗೂಡಿನ ನಂಜುಂಡೇಶ್ವರ ದೇವಾಲಯ ಅಂತ ಕರಿತೀವಿ ಹಾಗಾದ್ರೆ ಈ ನಂಜನಗೂಡು ಯಾವ ನದಿ ದಂಡೆ ಮೇಲೆ ಕಂಡು ಬರ್ತೆ ಯಾವ್ದ್ರಿ ಕಬಿನಿ ಅಥವಾ ಕಪಿಲ ಎರಡು ಒಂದೇ ಓಕೆ ಗುಡ್ ಸೊ ಹಾಗಾದರೆ ಗೋರೂರು ಅಣೆಕಟ್ಟು ಯಾವ ನದಿ ಯಾವ ನದಿ ರೀ ಹೇಮಾವತಿ ಯಾವ ಅದು ಹಾಸನ ಓಕೆ ಬನ್ನಿ ಸೋಮೇಶ್ವರ ವನ್ಯಜೀವಿಧಾಮ ಯಾವ ಜಿಲ್ಲೆಯಲ್ಲಿದೆ ಸೋಮೇಶ್ವರ ವನ್ಯಜೀವಿಧಾಮ ಯಾವ ಜಿಲ್ಲೆ ಇದೆ ಆಯ್ಕೆಗಳು ಉಡುಪಿ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಶಿವಮೊಗ್ಗ ಎಸ್ ಸೋಮೇಶ್ವರ ವನ್ಯಜೀವಿಧಾಮ ಎಲ್ಲಿದೆ ಅಂದರೆ ಉಡುಪಿಯಲ್ಲಿ ಕಂಡು ಬರ್ತಾ ಅಲ್ಲಿ ಇನ್ನೊಂದು ಮುಖಾಂಬಿಕೆ ಅಂತ ಕೂಡ ಕಂಡು ಬರ್ತೈತಿ ಸೊ ಹಾಗಾದರೆ ಈ ಸೋಮೇಶ್ವರ ವನ್ಯಜೀವಿಧಾಮ ಅಲ್ಲಿ ಕಂಡು ಬಂದರೆ ಇಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಯಾವ್ದು ಕಂಡು ಅಂದರೆ ಶೆಟ್ಟಿಹಳ್ಳ ಮತ್ತು ಶರಾವತಿ ವನ್ಯಜೀವಿಧಾಮ ಕಂಡು ಬರ್ತೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಯಾವ್ದು ಕಂಡು ಬರ್ತಾ ಅಂದರೆ ದಾಂಡೇಲಿ ವನ್ಯಜೀವಿಧಾಮ ಕಂಡು ಬರ್ತೆ ದಾಂಡೇಲಿ ದಾಂಡೆಲಿ ವನ್ಯಜೀವಿಧಾಮ ಕಂಡು ಬರ್ತಕ್ಕಂಥದ್ದು ಅದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹಾಗಾದರೆ ಈ ಸೋಮೇಶ್ವರ ವನ್ಯಜೀವಿಧಾಮ ಯಾವ ಜಿಲ್ಲೆಯಲ್ಲಿ ಇದೆ ಅಂತ ಕೇಳಿದರೆ ಉಡುಪಿ ಜಿಲ್ಲೆ ಇದೆ ಇದರ ಬಗ್ಗೆ ಕ್ವಶನ್ನು ಒಟ್ಟು ಎರಡು ಕ್ವಶನ್ ಕೇಳಿರ್ತಕ್ಕಂಥದ್ದು ನೆನಪಿಟ್ಕೊಡ್ರಿ ಯಾಕಂದ್ರೆ ಆ ಕ್ವಶನ್ ಹಂಗಾಂತರ ಚರ್ಚೆ ಮಾಡಕ್ ಹೋಗಲ್ಲ ಇಂದು ಮೇಲೆ ರೈಟಾ ನೆಕ್ಸ್ಟ್ ಕ್ವಶನ್ ನಂಬರ್ ಮೂವತ್ತು ಗೊಡಚರ ಮಲಕಿ ಜಲಪಾತ ಯಾವ ನದಿಗೆ ಯಾವ ನದಿ ಸೃಷ್ಟಿ ಮಾಡಲಾಗಿದೆ ಅಥವಾ ಯಾವ ನದಿ ಉಂಟು ಮಾಡಿದೆ ಎಸ್ ಘಟಪ್ರಭಾ ನದರ ಎಷ್ಟು ಮಂದಿ ಯಾವುದ್ರಿ ಮಾರ್ಕಂಡೇಯ ನದಿ ಸೀತಾ ನದಿ ಘಟಪ್ರಭ ನದಿ ಮಾರ್ಕಂಡೆ ನದಿ ಕಾಳಿ ನದಿ ನೋಡಿ ಈ ಘಟಪ್ರಭ ನದಿ ನಿನ್ನೆ ಮಾತಾಡಿದ್ರಿ ಘಟಪ್ರಭ ನದಿಯ ಉಪನದಿಯಾಗಿರ್ತಕ್ಕಂಥ ಯಾವುದೊಂದು ಕೇಳಿದಾಗ ಮಾರ್ಕಂಡೆ ನದಿ ಈ ಮಾರ್ಕಂಡಯ್ಯ ನದಿಯ ಮಾರ್ಕಂಡಯ್ಯ ನದಿ ಇದು ಘಟಪ್ರಭ ನದಿ ಎರಡು ಉಪನದಿಗಳು ಕಂಡು ಬರ್ತಾವೆ ಪ್ರಮುಖವಾಗಿ ಒಂದು ಇರಣ್ಯಕೇಶಿ ಮತ್ತೊಂದು ಯಾವುದು ಮಾರ್ಕಂಡಯ್ಯ ಎಂಬ ಉಪನದಿಗಳು ಕಂಡು ಹಾಗಾರೆ ಹಾಗಾದರೆ ಇದೇ ಮಾರ್ಕಂಡೆ ನದಿ ಯಾ ಈ ಒಂದು ಗೊಡಚರ ಮಲ್ಲಿಕೆ ಜಲಪಾತವನ್ನು ಯಾವ ಜಿಲ್ಲೆಯಲ್ಲಿ ಸೃಷ್ಟಿ ಮಾಡಿದೆ ಅಂತ ಕೇಳಿದಾಗ ಅದು ಬೆಳಗಾವಿ ಜಿಲ್ಲೆಯಲ್ಲಿ ಘಟಪ್ರಭ ನದಿಯ ಉಪನದಿಯಾಗಿರ್ತಕ್ಕಂಥ ಮಾರ್ಕಂಡೆ ನದಿಯು ಬೆಳಗಾವಿ ಜಿಲ್ಲೆಯಲ್ಲಿ ಗೊಡಚನ ಮಲಕೆ ಜಲಪಾತವನ್ನು ಸೃಷ್ಟಿ ಮಾಡತಕ್ಕಂಥದ್ದು ನೋಡಿ ಅದೇ ಘಟಪ್ರಭ ನದಿ ಅಂತ ಕೇಳಿದಾಗ ಯಾವುದಂದರೆ ಗೋಕಾಕ್ ಜಲಪಾತ ಸೃಷ್ಟಿ ಮಾಡಿದೆ ರೈಟಾ ಏನಾರು ಅಪ್ಪಿತಪ್ಪಿ ಅವನು ಘಟ ಘಟಪ್ರಭ ನದಿ ಬಗ್ಗೆ ಕ್ವಶನ್ ತೆಗಿಬೇಕಾಗಿತ್ತಂದ್ರೆ ಅವೇನು ಏನು ಮಾಡ್ತಾನ ನದಿ ಬದಲಿಗೆ ಏನು ಮಾಡ್ತಾನೆ ಮಾರ್ಕಂಡ್ ನದಿ ಬಗ್ಗೆ ಕ್ವಶನ್ ಹೇಳ್ತಾಯಕತ್ತ ಓಕೆ ಹಾಗಾದರೆ ಈ ಒಂದು ಮಾರ್ಕಂಡ್ ನದಿ ಗೊಡ್ಚನ ಮಲ್ಲಿಗೆ ಜಲಪಾತ ಸೃಷ್ಟಿ ಮಾಡಿದೆ ಅಂತ ಕೇಳಿ ಹೇಳ್ತೀವಿ ಆಗಾರದು ಯಾವ ಜಿಲ್ಲೆ ಅಂತ ಕೇಳಿದಾಗ ಬೆಳಗಾವಿ ಜಿಲ್ಲೆ ಓಕೆ ಸೊ ಹಾಗಾದ್ರೆ ಸೀತಾ ನದಿ ಯಾವುದು ಬರ್ಕನ್ ಜಲಪಾತ ಸೃಷ್ಟಿ ಮಾಡಿದೆ ನೀನು ಹೇಳಿದ್ದೆ ನಾನು ಓಕೆ ಕಾಳಿ ನದಿ ಲಾಲಗುಳಿ ಸಾತೋಡಿ ಪ್ರಮುಖವಾಗಿ ಯಾವುದು ಲಾಲಗುಳಿ ಮತ್ತು ಸಾತೋಡೆ ಜಲಪಾತವನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು ಅದು ಯಾವುದೊಂದು ಕೇಳಿದಾಗ ಕಾಳಿ ನದಿ ಅಂತ ಕರ್ತೀವಿ ಸೊ ಹಾಗಾದರೆ ನೆನಪಿಟ್ಕೊಳ್ರಿ ನೇರವಾಗಿ ಕ್ವಶನ್ ಘಟಪ್ರಭಾ ನದಿ ಬಗ್ಗೆ ಇವನು ಏನಾದರೂ ಕ್ವೆಶನ್ ತೈಬೇಕಾಗಿತ್ತಂದರೆ ಅವಕ್ರೂ ಉಪನದಿಗಳ ಬಗ್ಗೆ ಕ್ವಶನ್ ತೈತಾನ ಅವಕ್ರೂಪನದಿಗಳು ಯಾವುವು ಎರಡನೇ ಕೇಶಿ ಮತ್ತು ಮಾರ್ಕಂಡಯ್ಯ ಕೇಶಿ ಬಗ್ಗೆ ಕ್ವಶನ್ ಏನು ಕೇಳಲ್ಲ ಕೇಳಿದ್ರೆ ಮಾರ್ಕಂಡೆ ನದಿ ಅದು ಒಂದೇ ಜಲಪಾತ ಯಾವುದು ಗೊಡ್ಚನ ಮಲ್ಕಿ ಜಲಪಾತನ ರೈಟಾ ಎಸ್ ಓಕೆ ಆಗ ನೆಕ್ಸ್ಟು ಎಸ್ ಅಶೋಕನ ಶಾಸನವಾಗಿರ್ತಕ್ಕಂಥ ಸನ್ನತಿ ಶಾಸನ ಈ ಸನ್ನತಿ ಪ್ರದೇಶ ಯಾವ ನದಿಯ ದಂಡೆ ಮೇಲಿದೆ ಎಸ್ ಟೆಲ್ಮಿ ಭೀಮಾ ನರ ಎಷ್ಟು ಕೈ ಆ ಭೀಮಾ ನದಿಯೋ ಡೋಣಿ ನದಿಯೋ ಕೃಷ್ಣಾ ನದಿಯೋ ಕನ್ಫ್ಯೂಸ್ ಆಬೇಡಿ ಡೋಣಿಯನ್ನು ಕನ್ಫ್ಯೂಸ್ ಹಾಕ್ಕೋಬೇಡ್ರಿ ನೋಡಿ ಈ ಒಂದು ಸನ್ನತಿ ಅಶೋಕನ ಸಂಬಂಧಪಟ್ಟಿರ್ತಕ್ಕಂಥ ಶಾಸನ ಸನ್ನತಿ ಶಾಸನ ಅಂತ ಕರಿತೀವಿ ಹಾಗಾದ್ರೆ ಈ ಸನ್ನತಿ ಎಂಬ ಪ್ರದೇಶ ಪ್ರಸ್ತುತ ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನಲ್ಲಿ ಕಂಡು ಬರ್ತಕ್ಕಂಥದ್ದು ಈ ಚಿತ್ತಾಪುರ ತಾಲೂಕಿನಲ್ಲಿ ಕಂಡು ಬರ್ತಕ್ಕಂಥ ಸನ್ನತಿ ಇದು ಕೇವಲ ಯಾದಗಿರಿ ಜಿಲ್ಲೆಗೆ ಅತಿ ಸಮೀಪವಾಗಿರ್ತಕ್ಕಂಥ ಒಂದು ಪ್ರದೇಶ ಆದರೆ ಈ ಒಂದು ಸನ್ನತಿ ಎಂಬ ಪ್ರದೇಶ ಅಥವಾ ಯಾವ ಜಿಲ್ಲೆಯಲ್ಲಿ ಕಂಡು ಬರ್ತಂದರೆ ಅದು ಗುಲ್ಬರ್ಗ ಜಿಲ್ಲೆ ಹಾಗಾದರೆ ಈ ಒಂದು ಸನ್ನತಿ ಪ್ರದೇಶ ನೋಡಿದಾಗ ಈ ಒಂದು ಇಲ್ಲಿ ಇದು ಯಾವುದು ಯಾವ ನದಿ ದಂಡೆ ಮೇಲೆ ಕಂಡು ಬರ್ತಂದರೆ ಭೀಮಾ ನದಿಯ ದಂಡೆ ಮೇಲೆ ಕಂಡು ಬರ್ತೆ ಯಾವುದ್ರಿ ಭೀಮಾ ನದಿಯ ದಂಡೆ ಮೇಲೆ ಕಂಡು ಬರ್ತಕ್ಕಂಥದ್ದು ಸನ್ನತಿ ಹಾಗಾದರೆ ಡೋಣಿ ನದಿಯ ದಂಡೆ ಮೇಲೆ ಕಂಡು ಬರ್ತಕ್ಕಂಥ ಯಾವುದಂತ ಕೇರೆ ಬಿಜಾಪುರ ಈ ವಿಜಯಪುರ ಜಿಲ್ಲೆ ಯಾವ ನದಿ ಅಂತ ಕೇಳಿದಾಗ ಡೋಣಿ ನದಿಯ ಯಾವ ದಂಡೆ ಮೇಲಿದೆ ಅದು ಎಡದಂಡೆ ಯಾವುದು ಡೋಣಿ ನದಿಯ ಯಾವ ದಂಡೆ ಅಂತ ಕೇಳಿದಾಗ ಈ ದಂಡೆ ಇದು ಯಾವುದು ಎಡದಂಡೆ ಮೇಲೆ ಕಂಡು ಬರ್ತಕ್ಕಂಥದ್ದು ಬಿಜಾಪುರ ಜಿಲ್ಲೆ ಓಕೆ ಹಾಗಾದರೆ ಕೃಷ್ಣಾ ನದಿ ಬಾಗಲಕೋಟೆ ಜಿಲ್ಲೆ ಆಗಿರ್ಬೋದು ವಿಜಯವಾಡಿಯ ವಾಡಾಗಿರ್ಬೋದು ಎಲ್ಲ ಕೂಡ ಕೃಷ್ಣಾ ನದಿ ದಂಡೆ ಮೇಲೆ ಕಂಡು ಬರ್ತಾಯಿದೆ ಹಾಗಾದ್ರೆ ಕಾರಂಜ ನದಿ ವಿಶೇಷ ಏನು ಅಲ್ಲಿ ಕೂಡ ಕ್ವೆಶನ್ ಕೇಳಿದೆ ಕಾರಂಜ ನದಿ ಇದು ಎಲ್ಲಿ ಯಾವ ಜಿಲ್ಲೆದ ಇರ್ತದಂದ್ರೆ ಬೀದರ್ ಜಿಲ್ಲೆ ಯಾವುದ್ರಿ ಬೀದರ್ ಜಿಲ್ಲೆ ನೋಡಿ ಇದಕ್ಕೆ ಬೀದರ್ ಜಿಲ್ಲೆಯ ಬಿದರ್ ಬೀದರ್ ಜಿಲ್ಲೆಯ ಬ್ಯಾಲ ಬ್ಯಾಲಹಳ್ಳಿ ಎಂಬ ಗ್ರಾಮ ಬಳಿ ಒಂದು ಆಣೆಕಟ್ಟನ್ನು ಕಟ್ಟಲಾಗಿದ್ದು ಅದಕ್ಕೆ ಕಾರಂಜಿ ಆಣೆಕಟ್ಟು ಅಥವಾ ಕಾರಂಜಿ ಜಲಾಶಯ ಅಂತ ಕರಿತೀವಿ ಎಷ್ಟೋ ಸಲ ಕೇಳಿದನ ಕಾರಂಜ ಜಲಾಶಯ ಯಾವ ಜಿಲ್ಲೆಯಲ್ಲಿ ಕಂಡು ಅಂತ ಕೇಳ್ದಾನ ಕಾರಂಜ ಜಲಾಶಯದಲ್ಲಿ ಕಂಡು ಬರ್ತದೆ ಬೀದರ್ ಜಿಲ್ಲೆ ಯಾವ ನದಿಗೆ ಅಂತ ಕೇಳಿದಾಗ ಯಾವ ನದಿಗೆ ರೀ ಕಾರಂಜೆ ನದಿಗೆ ಕಾರಂಜ ನದಿ ಯಾವ ನದಿ ಉಪನದಿ ಅಂತ ಕೇಳಿದಾಗ ಮಾಂಜ್ರಾ ನದಿಯ ಉಪನದಿ ಮಾಂಜ್ರಾ ಯಾವ ನದಿ ಉಪನದಿ ಅಂತ ಕೇಳಿದಾಗ ಗೋದಾವರಿ ನದಿಯ ಉಪನದಿ ನೋಡಿ ಈ ಮಾಂಜ್ರಾ ನದಿ ಗೋದಾವರಿ ನದಿಯ ಅತ್ಯಂತ ದೊಡ್ಡ ಉಪನದಿ ಯಾವುದನ್ನು ಮಾಂಜ್ರಾ ನದಿ ಅಂತ ಕರಿತೀವಿ ಗೋದಾವರಿ ನದಿಯ ಪ್ರಮುಖ ಉಪನದಿಗಳಲ್ಲೇ ಅತ್ಯಂತ ಉದ್ದವಾದ ಉಪನದಿ ಯಾವುದು ಮಾಂಜರ ನದಿ ಅಂತ ಕರಿತೀವಿ ಹಾಗಾದರೆ ಇದೇ ಮಾಂಜರ ನದಿಗೆ ತೆಲಂಗಾಣ ರಾಜ್ಯದಲ್ಲಿ ಯಾವ ರಾಜ್ಯದಲ್ಲಿ ತೆಲಂಗಾಣ ರಾಜ್ಯದಲ್ಲಿ ಒಂದು ಆಣೆಕಟ್ಟು ಕೇಳಿದಾನೆ ಎಷ್ಟೋ ಸಲ ಕ್ವಶನ್ ನಿಜಾಮ ಸಾಗರ ಆಣೆಕಟ್ಟು ಈ ನಿಜಾಮಸಾಗರ ಆಣೆಕಟ್ಟು ಯಾವ ನದಿಗೆ ಕಟ್ಟಲಾಗಿದೆ ಅಂದರೆ ಅದು ಮಾಂಜರ ನದಿಗೆ ಹಾಗಾದರೆ ಈ ಮಾಂಜರ ನದಿ ಕರ್ನಾಟಕದ ಬಿದರ್ ಜಿಲ್ಲೆಯಲ್ಲಿ ಮಾತ್ರ ಇರತಕ್ಕಂಥದ್ದು ಸೊ ಹಾಗಾದ್ರ ಅದರ ಉಪನದಿಯಾಗಿರ್ತಕ್ಕಂಥ ಕಾರಂಜಿ ನದಿಗೆ ಬೀದರ್ ಜಿಲ್ಲೆಯ ಬ್ಯಾಲಹಳ್ಳಿ ಎಂಬ ಗ್ರಾಮ ಬಳಿ ಅಡ್ಡಲಾಗಿ ಒಂದು ಅಣೆಕಟ್ಟನ್ನು ಕಟ್ಟಲಾಗಿದ್ದು ಅದಕ್ಕೆ ಕಾರಂಜಿ ಅಣೆಕಟ್ಟು ಅಥವಾ ಕಾರಂಜಿ ಜಲಾಶಯ ಅಂತ ಕರ್ತೀವಿ ನಾವು ರೈಟಾ ಎಸ್ ಓಕೆ ನೆಕ್ಸ್ಟು ಮತ್ತೆ ಒಂದು ಕ್ವಶನ್ ಬೇಲೂರಿನ ಚನ್ನಕೇಶವ ದೇವಾಲಯ ಯಾವ ನದಿಯ ದಂಡೆ ಮೇಲಿದೆ ಎಸ್ ಯಾವ್ದ್ರಿ ಬೇಲೂರಿನಲ್ಲಿ ಯಾವ ದೇವಾಲಯ ಇದೆ ಇದು ಯಾವ ಜಿಲ್ಲೆಯಲ್ಲಿ ಕಂಡು ಬರುತ್ತೆ ಯಾವ ಜಿಲ್ಲೆದು ಯಾವಾದ್ರೂ ಇದು ಹಾಸನ ಜಿಲ್ಲೆ ನೋಡಿ ಹಾಸನ ಜಿಲ್ಲೆಯ ಬೇಲೂರಿನ ಚನ್ನಕೇಶವ ದೇವಾಲಯ ಯಾವ ನದಿ ದಂಡೆ ಮೇಲೆ ಕಂಡು ಬರ್ತಂದ್ರೆ ಯಗಚಿ ನದಿಯ ದಂಡೆ ಮೇಲೆ ಕಂಡು ಬರುತ್ತೆ ಹಾಗಾದರೆ ಈ ಯಗಚಿ ನದಿ ಯಾವ ನದಿ ಉಪನದಿ ಅಂತ ಕೇಳಿದ್ರೆ ಹೇಮಾವತಿ ನದಿಯ ಉಪನದಿ ಆಗಿರ್ತಕ್ಕಂಥದ್ದು ಸಿಂಪಲ್ ಆಗಿ ನೆನಪಿರ್ಕೊಬೇಡಿ ಓಕೆ ಹಾಗಾದ್ರೆ ಇದೇ ಹಾಸನ ಜಿಲ್ಲೆಯಲ್ಲಿ ಯಗಚಿ ನದಿಗೆ ಒಂದು ಅಡ್ಡಲಾಗಿ ಆಣೆಕಟ್ಟನ್ನು ಕಟ್ಟಲಾಗಿದ್ದು ಅದಕ್ಕೆ ಎಗಚಿ ಆಣೆಕಟ್ಟನ್ನು ಕೂಡ ಕರಿತೀವಿ ಯಾವ ಅಣೆಕಟ್ಟರೆ ಯಗಚಿ ಆಣೆಕಟ್ಟನ್ನು ಕೂಡ ಕರಿತಕ್ಕಂಥದ್ದು ಬೇಲೂರಿನ ಹಾಸನ ಜಿಲ್ಲೆಯ ಬೇಲೂರಿನ ಚನ್ನಕೇಶವ ದೇವಾಲಯ ಯಾವ ನದಿ ದಂಡೆ ಇದೆ ಅಂದರೆ ಯಗಚಿ ನದಿಯ ದಂಡೆ ಮೇಲಿದೆ ಆಗಾರ ಯಾವ ಹೆಗ್ಚಿ ಯಾವ ನದಿ ಉಪನದಿ ಅಂದರೆ ಹೇಮಾವತಿ ನದಿಯ ಉಪನದಿ ಆಗಿರತಕ್ಕಂಥದ್ದು ಅದರ ಬಗ್ಗೆ ತಿಳಿಕಡಿಸೋ ಅವಶ್ಯಕತೆ ಇಲ್ಲ ಈ ಕುಮಾರಧಾರ ನದಿ ಯಾವ ನದಿ ಉಪನದಿ ಅಂದರೆ ಇದು ನೇತ್ರಾವತಿ ನದಿಯ ಬಲದಂಡೆ ಉಪನದಿ ಆಗಿರತಕ್ಕಂಥದ್ದು ಯಾವುದು ಕುಮಾರಧಾರ ನದಿ ರೈಟಾ ನೆಕ್ಸ್ಟು ಪೋಕ್ಸೋ ಕಾಯ್ದೆ ಯಾವಾಗ ಜಾರಿಗೆ ಬಂದಿತ್ತು ಹ್ಞೂ ಸರ್ ಎರಡು ಸಾವಿರದ ಹದಿನಾರು ಹದಿನಾಲ್ಕು ಹತ್ತು ಹನ್ನೆರಡು ಹಾಂ ಯಾಕೆ ಬಂತಿದು ಯಾಕೆ ಬಂತು ಪೋಕ್ಸೆ ಕಾಯ್ದೆ ಜಾರಿಗೆ ಬರಲು ಕಾರಣವೇನು ಪೋಕ್ಸೋ ಕಾಯ್ದೆ ಜಾರಿಗೆ ಬರಲು ಕಾರಣವೇನು ಆ ಪೋಕ್ಸೋ ಕಾಯ್ದೆ ಜಾರಿ ಬರಲು ಏನು ಕಾರಣ ಆ ನೋಡಿ ಸ ಸಿಂಪಲ್ ತಂದ್ಬಿಟ್ಟು ಕೊಡ್ರಿ ಇದು ದೆಹಲಿಯಲ್ಲಿ ಯಾವುದ್ರಿ ದೆಹಲಿಯಲ್ಲಿ ಎರಡು ಸಾವಿರದ ಹನ್ನೆರಡರಲ್ಲಿ ನಿರ್ಭಯ ಪ್ರಕರಣ ಯಾವ ಪ್ರಕರಣ ರೀ ನಿರ್ಭಯ ಪ್ರಕರಣ ಅಂದರೆ ದೆಹಲಿಯ ಎಲ್ಲಿ ನಿರ್ಭಯ ಎಂಬ ಹೆಣ್ಣು ಮೇಲ ಮೇಲೆ ಏನಾಗ್ತತಿ ಅತ್ಯಾಚಾರ ಆಗ್ತತಿ ಆ ಅತ್ಯಾಚಾರ ಖಂಡಿಸಿ ಮುಂದೆ ಆ ಥರ ಅವರ ಉದ್ದೇಶಕ್ಕೋಸ್ಕರ ಆ ಒಂದು ಕಾಯ್ದೆ ಬರ್ತೈತೆ ಅದು ಅದು ಪೋಕ್ಸೋ ಕಾಯ್ದೆ ಅಥವಾ ನಿರ್ಭಯ ಪ್ರಕರಣ ನಿರ್ಭಯ ಪ್ರಕರಣ ಎಲ್ಲಿ ಅಂದರೆ ಎರಡು ಸಾವಿರದ ಹನ್ನೆರಡರಲ್ಲಿ ಯಾವ ಅಂದರೆ ದೆಹಲಿಯಲ್ಲಿ ಅದರ ಅನ್ವಯ ಯಾವ ಕಾಯ್ದೆ ಜಾರಿ ಬಂತಂದರೆ ಪೋಕ್ಸೋ ಕಾಯ್ದೆ ನೋಡಿ ಈ ಒಂದು ಪೋಕ್ಸೋ ಕಾಯ್ದೆ ಅಂತ ನೋಡಿದಾಗ ನೋಡಿ ಪೋಕ್ಸೋ ಕಾಯ್ದೆ ಅನ್ವಯ ಪೋಕ್ಸೋ ಕಾಯ್ದೆ ಅನ್ವಯ ಹೆಣ್ಣು ಮಕ್ಕಳ ಮೇಲೆ ನಡೀತಕ್ಕಂಥ ಒಂದು ಅತ್ಯಾಚಾರವನ್ನು ತಡೆಗಟ್ಟಲು ಮತ್ತು ಅತ್ಯಾಚಾರಿಗಳಿಗೆ ಸಂಪೂರ್ಣವಾಗಿ ಗಲ್ಲು ಜೀವಾದಿ ಶಿಕ್ಷೆ ಅಥವಾ ಗಲ್ಲು ಶಿಕ್ಷೆ ಕೊಡಲು ಬಂದಿರತಕ್ಕಂಥ ಒಂದು ಕಾಯ್ದೆ ಕೂಡ ಅದು ಪೋಕ್ಸೋ ಕಾಯ್ದೆ ಅಂತ ಕರಿತೀವಿ ಹಾಗಾದರೆ ಈ ಪೋಕ್ಸೋ ಕಾಯ್ದೆ ಅನ್ವಡೆಯ ನೆನಪಿಟ್ಕೊಳ್ಳಪ್ಪಿ ಇದ್ರ ಮೇಲೆ ಕ್ವಶನ್ ನೆನಪಿ ಕೇಳಿದಾನ ಪೋಕ್ಸೋ ಕಾಯ್ದೆ ಎರಡು ಸಾವಿರದ ಹನ್ನೆರಡರಲ್ಲಿ ಬಂದು ಒಪ್ಕೊಳ್ಳೋಣ ಹಾಗಾದ್ರೆ ಯಾವ ಪ್ರಕರಣದ ಅಡಿಯಲ್ಲಿ ಅಂದರೆ ನಿರ್ಭಯ ಪ್ರಕರಣ ನಿರ್ಭಯ ಪ್ರಕರಣ ಓಕೆ ಆಗಾರೆ ನಿರ್ಭಯ ಪ್ರಕರಣ ಎಲ್ಲಿ ಅಂದರೆ ದೆಹಲಿ ಯಾವ ಪ್ರದೇಶದ ಕೇಳಿದ್ರೆ ಕೂಡ ದೆಹಲಿ ಅವು ಅಲ್ಲಿ ಅತ್ಯಾಚಾರಿಗಳು ಓಕೆ ನಿರ್ಭಯ ಹೆಣ್ಣು ಮಗಳ ಮೇಲೆ ಅತ್ಯಾಚಾರವಾಗಿರ್ತಕ್ಕಂಥದ್ದು ಸೊ ಹಾಗಾದರೆ ಈ ಪೋಕ್ಸೋ ಕಾಯ್ದೆ ಅಡಿಯಲ್ಲಿ ನಾವು ಇಷ್ಟು ದಿನ ಕೂಡ ಬಾಲ ಅಪರಾಧಿಗಳ ವಯಸ್ಸು ಯಾರೇ ಬಾಲ ಅಪರಾಧಿಗಳ ವಯಸ್ಸು ಹದಿನೆಂಟು ವರ್ಷ ಇದ್ದರೆ ಅವ್ರಿಗೆ ನಾವು ಇನ್ನು ಹದಿನೆಂಟು ವರ್ಷಕ್ಕೆ ಅಂತ ಕೆಳಗಿದ್ರೆ ಅವ್ರಿಗೆ ಬಾಲ ಅಪರಾಧಿಗಳನ್ನ ಕರ್ಕರ್ತಿದ್ವಿ ಆದರೆ ಎರಡು ಸಾವಿರದ ಹನ್ನೆರಡರಲ್ಲಿ ಈ ಒಂದು ನಿರ್ಭಯ ಪ್ರಕರಣದ ಅಡಿಯಲ್ಲಿ ಅತ್ಯಾಚಾರ ಎಸತಕ್ಕಿಂತ ಎಲ್ಲ ಕೂಡ ಹದಿನಾರು ಹದಿನೇಳು ವರ್ಷದಲ್ಲಿ ಇರೋದರಿಂದ ಬಾಲ ಅಪರಾಧಿಗಳ ವಯಸ್ಸನ್ನು ಹದಿನೆಂಟರಿಂದ ಹದಿನಾರು ವರ್ಷಕ್ಕೆ ಇಳಿಸಲಾಯಿತು ನೋಡಿ ಈಸ್ತನ ಕೂಡ ಹದಿನೆಂಟು ವರ್ಷಕ್ಕಿಂತ ಮೇಲಿದ್ದವ್ರು ಅವ್ರಿಗೆ ಅಪರಾಧಿಗಳನ್ನು ಕರ್ತಿದ್ವಿ ಹದಿನೆಂಟು ವರ್ಷ ಒಳಗಿದ್ರೆ ಅಂದ ಅವ್ರಿಗೆ ಬಾಲ ಅಪರಾಧಿಗಳನ್ನು ಕರ್ತಿದ್ವಿ ಓಕೆ ರಿಮೋಟ್ ಇದ್ರ ಇದರ ರಿಮೈಂಡಿಂಗ್ ಹೋಮ್ನಾಗ ಇರ್ತಿದ್ದವ್ರನ್ನ ಸೊ ಹಾಗಾಗಿ ಈ ಪ್ರಸ್ತುತ ಏನಾದರೂ ಕೂಡ ತಪ್ಪು ಮಾಡಿದರೆ ಹದಿನಾರು ವರ್ಷಕ್ಕಿಂತ ಮೇಲಿದ್ದರೆ ಅವ್ರನ್ನ ಕೂಡ ಏನತ್ತಿ ಬಾಲ ಅಪರಾಧಿಗಳಂತ ಅನ್ನಲ್ಲ ಅಪರಾಧಿಗಳೇ ಯಾವ ಕಾಯ್ದೆ ಅನ್ವಯ ಬಾಲ ಅಪರಾಧಿಗಳ ವಯಸ್ಸನ್ನು ಹದಿನೆಂಟರಿಂದ ಹದಿನಾರು ವರ್ಷಕ್ಕೆ ಇಳಿಸಲಾಯಿತು ಪೋಕ್ಸೋ ಕಾಯ್ದೆ ಅನ್ವಯ ಎರಡು ಸಾವಿರದ ಹನ್ನೆರಡರಲ್ಲಿ ಎಸ್ ರೈಟ್ ಇಲ್ಲೇ ಕ್ಲಿಯರ್ ಕ್ಲಿಯರ್ ಮಾಡ್ಕೊಡ್ರಿ ಪೋಕ್ಸೋ ಕಾಯ್ದೆ ಜಾರಿ ಬಂದ ವರ್ಷ ಹನ್ನೆರಡು ರೈಟ್ ಯಾವ ಪ್ರಕರಣ ಅನ್ವಯ ಯಾವ ಪ್ರಕರಣ ನಿರ್ಭಯ ಪ್ರಕರಣ ಎಲ್ಲಿ ಯಾವ ರಾಜ್ಯ ಓಕೆ ಆಗಾರೆ ಈ ನಿರ್ಭಯ ಪ್ರಕರಣ ಬಂದ ಜಾರಿ ಬಂದ ಕಾಯ್ದೆ ಪೋಕ್ಸೋ ಕಾಯ್ದೆ ಯಾವ ವರ್ಷ ಜಾರಿ ಬಂತು ಅದರ ಅದರ ಅನ್ವಯ ಏನು ಮಾಡಲಾಯಿತು ಕ್ಲಿಯರಾ ಕ್ಲಿಯರಾ ಓಕೆ ಓಕೆ ನೆಕ್ಸ್ಟ್ ನೋಡಿ ಇಶಾನೆ ರೈಲ್ವೆ ವಲಯ ಇಶಾನೆ ರೈಲ್ವೆ ವಲಯದ ಕೇಂದ್ರ ಕಚೇರಿ ಎಲ್ಲಿದೆ ಸಾವ್ಕರ್ಗಳೇ ಗೋರಖ್ಪುರ ಜೈಪುರ ಹಾಜಿಪುರ ಬಿಲಾಸ್ಪುರ ಇಶಾನೆ ರೈಲ್ವೆ ವಲಯದ ಕೇಂದ್ರ ಕಚೇರಿ ಎಲ್ಲಿದೆ ಅದಕ್ಕೆ ಅದು ನೋಡಪ್ಪಿ ನಮ್ಮ ಭಾರತದಲ್ಲಿ ಎಷ್ಟು ರೈಲ್ವೆ ವಲಯಗಳಿವೆ ಭಾರತದಲ್ಲಿ ರೈಲ್ವೆ ವಲಯಗಳು ಎಷ್ಟಿ ಎಷ್ಟದಪ್ಪಿ ಹದಿನೆಂಟದಪ್ಪಿ ಮೊದಲೊಂದು ಕ್ವಶನ್ ಕೇಳಿದೆ ಏನಕ್ಕೆ ಪೊಗ್ಸೋ ಅದಿಲ್ಲ ಮತ್ತೆ ಮಾತಾಡ್ತಾಳೆ ಅಪ್ಪ ಇದು ಮುಗಿಸ್ಕೊಂಡು ನೋಡಿ ಭಾರತದಲ್ಲಿ ಹದಿನೆಂಟು ರೈಲ್ವೆ ವಲಯಗಳಿದೆ ಅಂತ ಹೇಳ್ತೀವಿ ಸೊ ಅದಕ್ಕಿಂತ ಮುಂಚಿತವಾಗಿ ನಾನು ನೆನಪಿಡು ಬಸ್ ಫಸ್ಟ್ ಬನ್ನಿ ಪ್ರಪಂಚದ ರೈಲು ಯಾರು ಪುಟಾಕ ಸಾವಿರದ ಎಂಟುನೂರ ಐವತ್ಮೂರು ಏಪ್ರಿಲ್ ಹದಿನಾರು ಅದು ಭಾರತದ ರೈಲ್ವೆ ರೈಲ್ವೆ ಪಿತಾಮ ಕರಿತೀವಿ ಲಾರ್ಡ್ ಡಾಲ್ ಹೌಸಿನ ಪ್ರಪಂಚದಲ್ಲ ಸಾವಿರದ ಎಂಟುನೂರ ಐವತ್ತ್ಮೂರು ಏಪ್ರಿಲ್ ಹದಿನಾರು ಬುಧವಾರ ದಿನದಂದು ಪ್ರಥಮವರೆಗೆ ಭಾರತದಲ್ಲಿ ಮುಂಬೈಯಿಂದ ಠಾಣೆವರೆಗೆ ರೈಲು ಆರಂಭವಾಗಿತ್ತು ರೈಟಾ ಅದು ಭಾರತದ ರೈಲು ಸಾರಿಗೆ ಪಿತಾಮಯ್ಯಾರಂದರೆ ಲಾರ್ಡ್ ಡಾಲ್ ಹೌಸಿಯವರು ನಾನು ಕೇಳ್ತಕ್ಕಂಥದ್ದು ಪ್ರಪಂಚದ ರೈಲು ಸಾರಿಗೆ ಪಿತಾಮಹ ಯಾರು ಎಸ್ ಪ್ರಪಂಚದ ರೈಲು ಸಾರಿಗೆ ಪಿತಾಮಹರು ಅಂತ ಕೇಳಿದರೆ ಜಾರ್ಜ್ ಸ್ಟಿಫಾನ್ಸನ್ ಪ್ರಪಂಚದ ರೈಲು ಸಾರಿಗೆಯ ಪಿತಾಮಯರು ಜಾರ್ಜ್ ಸ್ಟಿಫಾನ್ಸನ್ ಓಕೆ ಆಗಾರೆ ಇದು ಮೊದಲ ಬಾರಿಗೆ ಪ್ರತ ಪ್ರಪಂಚದಲ್ಲಿ ಮೊದಲ ಬಾರಿಗೆ ಎಲ್ಲಿ ರೈಲು ಸಂಚಾರ ಮಾಡಿತ್ತು ಅಂತ ಕೇಳಿದಾಗ ಅದು ಯುರೋಪ ಖಂಡದ ಯಾವ ಖಂಡದ ಯುರೋಪ ಖಂಡದ ಇಂಗ್ಲೆಂಡ್ ದೇಶದ ಯುರೋಪ ಖಂಡದ ಇಂಗ್ಲೆಂಡ್ ದೇಶದಲ್ಲಿ ಸಾವಿರದ ಎಂಟುನೂರ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರ ಅವಧಿಯಲ್ಲಿ ಓಕೆ ಎಲ್ಲಿದಂತ ಅಂತ ಕೇಳಿದ್ರೆ ಸ್ಟಾಕ್ ಟೌನ್ ಟು ಸ್ಟಾಕ್ ಟೌನ್ ಟು ಡಾರ್ಜಿಲಿಂಗ್ ಟೌನ್ ಸ್ಟಾಕ್ ಟೌನ್ ಟು ಡಾರ್ಜಿಲಿಂಗ್ ಟೌನ್ರಿಗೆ ಮೊದಲ ಬಾರಿಗೆ ರೈಲು ಆರಂಭವಾಯಿತು ರೈಟಾ ಸೊ ಹಾಗಾದರೆ ಅದರ ಅನುಭವ ಸಾವಿರದ ಎಂಟುನೂರ ಐವತ್ತ್ಮೂರಲ್ಲಿ ಭಾರತಲ್ಲಾದರೆ ನೆಕ್ಸ್ಟು ಕರ್ನಾಟಕದಲ್ಲಿ ಸಾವಿರದ ಎಂಟುನೂರ ಕರ್ನಾಟಕದಲ್ಲಿ ಸಾವಿರದ ಎಂಟುನೂರ ಐವತ್ತೊಂಬತ್ತಲ್ಲಿ ಆಗ್ತೈತಿ ಭಾರತದಲ್ಲಿ ಸಾವಿರದ ಎಂಟುನೂರ ಐವತ್ತ್ಮೂರು ಪ್ರಪಂಚದಲ್ಲಿ ಸಾವಿರದ ಎಂಟುನೂರ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರ ಅವಧಿ ಹಾಗಾದರೆ ಕರ್ನಾಟಕದ ರೈಲು ಸಾರಿಗೆ ಪಿತಾಮಯ್ಯಾರು ಎಸ್ ಪ್ರಪಂಚದು ಜಾರ್ಜ್ ಟಿಪ್ಪನ್ಸನ್ ಭಾರತಕ್ಕೆ ಡಾಲೌಸಿ ಕರ್ನಾಟಕ ರೈಲು ಸಾರಿಗೆ ಪಿತಾಮ ಯಾರು ಹೇಳಿ ಕರ್ನಾಟಕದ ರೈಲು ಸಾರಿಗೆ ಪಿತಾಮ ಅಂದ್ರೆ ಮಾರ್ಕ್ ಕಬ್ಬನ್ ಯಾ ಬನ್ನ ಅಪ್ಪಿಗೊಳೆ ಯಾರೇ ಕಬ್ಬನ್ ಸೊ ಹಾಗಾದರೆ ಇದು ನೆನ್ಪಿಟ್ಕೊಳ್ಳಿ ಕರ್ನಾಟಕ ಮೊದಲು ಬೆಂಗಳೂರಿಂದ ಜೋಲಾರ ಪೇಟೆವರೆಗೆ ರೈಲು ಸಾರಿಗೆ ಆರಂಭ ಆಯ್ತು ಅಂತ ಕರಿತೀವಿ ಇರಲಿ ಹಾಗಾದ್ರೆ ಇಲ್ಲಿ ಈಶಾನ್ಯ ರೈಲ್ವೆ ವಲಯದ ಕೇಂದ್ರ ಕಚೇರಿ ಯಾವುದಂದ್ರೆ ನಾವು ಗೋರಖ್ಪುರ ಅಂತ ನಮ್ಗೆ ಗೊತ್ತಿದೆ ಹಾಗಾದ್ರೆ ಈ ಗೋರಖ್ಪುರ ಯಾವ ರಾಜ್ಯದಲ್ಲಿದೆ ಉತ್ತರ ಪ್ರದೇಶ ರಾಜ್ಯದಲ್ಲಿದೆ ಓಕೆ ಜೈಪುರ ಎಲ್ಲಿ ರಾಜಸ್ಥಾನ ರಾಜ್ಯ ವಾಜಿಪುರ ಬಿಹಾರ ಬಿಲಾಸ್ಪುರ ಛತ್ತೀಸ್ಗಢ ರೈಟಾ ಸೊ ಹಾಗಾದರೆ ಕರ್ನಾಟಕ ಭಾರತದಲ್ಲಿರ್ತಕ್ಕಂಥ ಹದಿನೆಂಟು ರೈಲ್ವೆ ವಲಯಗಳು ಯಾವಂದ್ರೆ ಸಿಂಪಲ್ ನೆನ್ಪಿಟ್ಕೊಡ್ರಿ ಇದು ಉತ್ತರ ವಲಯ ಉತ್ತರ ಕೇಂದ್ರ ವಲಯ ಓಕೆ ಇದು ಕೇಂದ್ರ ವಲಯ ದಕ್ಷಿಣ ಕೇಂದ್ರ ವಲಯ ದಕ್ಷಿಣ ವಲಯ ನೆಕ್ಸ್ಟು ಪೂರ್ವ ವಲಯ ಪೂರ್ವ ಕೇಂದ್ರ ಪಶ್ಚಿಮ ಪಶ್ಚಿಮ ಕೇಂದ್ರ ರೈಟಾ ನೆಕ್ಸ್ಟು ಇದು ನೈಋತ್ಯ ಇದು ಈಶಾನ್ಯ ಈ ಕಡೆ ಇಲ್ಲೇ ಬರ್ತೀನಿ ಇದು ಈಶಾನ್ಯ ಗಡಿನಾಡು ಇದು ಯಾವುದಕ್ಕೆ ಕೇಳಿದ್ರೆ ವಾಯುವೆ ವಾಯುವೆ ಇದಕ್ಕೆ ಹೇಳಿದಾಗ ಆಗ್ನೆ ಇದು ಆಗ್ನೆ ಕೇಂದ್ರ ರೈಟಾ ಸೊ ಹಾಗಾದ್ರೆ ಈ ಒಂದು ಭಾಗ ಏನು ಪೂರ್ವ ಕರಾವಳಿ ಈ ಒಂದು ಭಾಗ ಯಾವುದು ದಕ್ಷಿಣ ಕರಾವಳಿ ದಕ್ಷಿಣ ಕರಾವಳಿ ಇಲ್ಲಿ ಕೇಳಿದಾಗ ಇದು ಏನಕ್ಕೆ ಕೇಳಿದ್ರೆ ಮೆಟ್ರೋ ನೋಡಿ ಎಷ್ಟು ಆಗೋ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ರೈಟಾ ಎಸ್ ಇದೊಂದು ತಿ ಒಂದು ರೀತಿಯಾಗಿ ನೀವು ಮ್ಯಾಪ್ ಕಂಪ್ಯೂಟರ್ ಕ್ಲಿಯರ್ ಆಗಿಬಿಡ್ತೈತಿ ನೋಡಿ ಈಶಾನ್ಯ ವಲಯ ಗೋರಖ್ಪುರು ಈಶಾನ್ಯ ಗಡಿನಾಡು ವಲಯ ಗುವಾಟಿ ಅದೇ ರೀತಿ ನೈಋತ್ಯ ವಲಯ ಹುಬ್ಬಳ್ಳಿ ಓಕೆ ಹಾಗ ಇತ್ತೀಚೆಗೆ ಹುಬ್ಬಳ್ಳಿ ರೈಲು ಹುಬ್ಬಳ್ಳಿ ರೈಲು ಭಾರತದ ಪ್ರಪಂಚ ಅತ್ಯಂತ ಉದ್ದವಾದ ರೈಲು ಪ್ಲಾಟ್ಫಾರ್ಮ್ ಹೊಂದಿರತಕ್ಕಂಥದ್ದು ಹಾಗಾದ್ರೆ ಇದಕ್ಕೆ ಇತ್ತೀಚೆಗೆ ಹುಬ್ಬಳ್ಳಿ ರೈಲು ನಿಲ್ದಾಣಕ್ಕೆ ಏನಾದ್ರು ಮಾಡಿವಿ ಸಿದ್ಧಾರೂಢ ರೈಲು ನಿಲ್ದಾಣ ಅಂತ ಯಾವುದಕ್ಕೆ ಮಾಡಿಲ್ಲ ಯಾವುದ್ರಿ ಯಾವುದಕ್ಕೆ ಮಾಡಿಲ್ಲ ಹುಬ್ಬಳ್ಳಿ ರೈಲು ನಿಲ್ದಾಣಕ್ಕೆ ಓಕೆ ಹಾಗೆ ಇಲ್ಲೊಂದು ಒಂದಿಷ್ಟು ಕ್ವಶನ್ ಕೇಳ್ತೀನಿ ನಿಮಗೆ ಭಾರತದ ಯಾವ ರೈಲು ನಿಲ್ದಾಣವು ಇನುಸುಕಪಟ್ಟಿಗೆ ಸೇರಿದೆ ನೋ ಅದು ಪರ್ವತ ರೈಲು ಒಳಗೆ ಮೂರು ರೈಲುಗಳು ಸೇರಿವು ರೈಲು ಮಾರ್ಗಗಳು ನೀಲಗಿರಿ ಡಾರ್ಜಿಲಿಂಗ ಮತ್ತು ಹಿಮಾಲಯ ರೈಲುಗಳು ಸೇರ್ಪಡೆಯಾಗಿರ್ತಕ್ಕಂಥದ್ದು ನಾನು ರೈಲು ನಿಲ್ದಾಣ ಅಂತ ಕೇಳಿದ್ದೀನಿ ಛತ್ರಪತಿ ಶಿವಾಜಿ ಟರ್ಮಿನಲ್ಸ್ ಛತ್ರಪತಿ ಶಿವಾಜಿ ಅಥವಾ ಮೂಲತವಾಗಿ ವಿಕ್ಟೋರಿಯನ್ ಟರ್ಮಿನಲ್ಸ್ ಅಂತ ಕರಿತಿದ್ವಿ ಇದಕ್ಕೆ ಓಕೆ ಇದೆ ಮುಂಬೈನಲ್ಲಿರ್ತಕ್ಕಂಥದ್ದು ಇದು ಇನ್ಯೂಸ್ಕೊಪಟ್ಟಿ ಸೇರ್ತಕ್ಕಂಥದ್ದು ಹಾಗಾದರೆ ಈ ಒಂದು ಗೋರಖ್ಪುರ ಈಶಾನ್ಯ ಆದರೆ ಜೈಪುರ ಯಾವುದು ವಾಯುವ ರೈಲ್ವೆ ವಲಯ ಆಜಿಪುರ ಪೂರ್ವ ಕೇಂದ್ರ ರೈಲ್ ವಲಯ ಬಿಲಾಸ್ಪುರ ಆಗ್ನೇ ಕೇಂದ್ರ ವಲಯ ಅಂತ ಕರಿತೀವಿ ಆಗ್ನೇ ಕೇಂದ್ರ ರೈಲ್ವೆ ವಲಯ ಅಂತ ಕರಿತೀವಿ ಸೊ ಆಗ ಒಂದು ಕ್ವಶನ್ ಕೇಳ್ತೀನಿ ಇಲ್ಲಿ ಅತಿ ಹೆಚ್ಚು ರೈಲ್ವೆ ವಲಯವನ್ನು ಹೊಂದಿರತಕ್ಕಂಥ ರಾಜ್ಯವದು ಅದು ಅತಿ ಹೆಚ್ಚು ರೈಲ್ವೆ ವಲಯ ಹೊಂದಿರತಕ್ಕಂಥ ರಾಜ್ಯ ಯಾವುದ್ರಿ ಎಸ್ ಅತಿ ಹೆಚ್ಚು ರೈಲ್ವೆ ವಲಯಗಳು ಹೊಂದಿರತಕ್ಕಂಥ ರಾಜ್ಯ ಯಾವುದಂತ ಕೇಳಿದ್ರೆ ಅದು ಪಶ್ಚಿಮ ಬಂಗಾಳ ಪಶ್ಚಿಮ ಬಂಗಾಳದಲ್ಲಿ ಎಷ್ಟು ರೈಲ್ವೆ ವಲಯ ವಲಯ ಎಷ್ಟು ರೈ ರೈಲ್ವೆ ವಲಯದ ಕೇಂದ್ರ ಕಚೇರಿ ಅಂದರೆ ಮೂರು ಅದಾವೆ ಒಂದು ಯಾವುದು ಮೆಟ್ರೋ ವಲಯ ಕೋಲ್ಕತ್ತಾ ಪೂರ್ವ ವಲಯ ಕೋಲ್ಕತ್ತಾ ನೆಕ್ಸ್ಟು ಆಗ್ನೇಯ ವಲಯ ಕೋಲ್ಕತ್ತಾ ಇವು ಮೂರು ಕೂಡ ಹೊಂದಿರತಕ್ಕಂಥ ಯಾವುದಂದರೆ ಅದು ಇನ್ನು ಅತಿ ಹೆಚ್ಚು ರೈಲ್ವೆ ವಲಯಗಳು ಅತಿ ಹೆಚ್ಚು ರೈಲ್ವೆ ವಲಯಗಳು ಹೊಂದಿರತಕ್ಕಂಥ ಕಚೇರಿ ಹೊಂದಿರ್ತಕ್ಕ ಎರಡು ಯಾವುದ್ರೆ ಒಂದು ಮಹಾರಾಷ್ಟ್ರ ಇನ್ನೊಂದು ಯಾವುದು ಉತ್ತರ ಪ್ರದೇಶ ಮಹಾರಾಷ್ಟ್ರದಲ್ಲಿ ಎರಡು ಉತ್ತರ ಪ್ರದೇಶದಲ್ಲಿ ಎರಡು ಉತ್ತರ ಪ್ರದೇಶ ಎರಡ ಒಂದು ಅಲಹಾಬಾದ್ ಮತ್ತೊಂದು ಯಾವುದೊಂದು ಕೇಂದ್ರ ಗೋರಖ್ಪುರ ಮಹಾರಾಷ್ಟ್ರದಲ್ಲಿ ಒಂದು ಪಶ್ಚಿಮ ಕೇಂದ್ರ ಮತ್ತೊಂದು ಕೇಂದ್ರ ವಲಯ ಎರಡು ಕೂಡ ಇವು ಮುಂಬೈ ರೈಟಾ ಈ ಥರ ಬಂದಾಗ ಇಲ್ಲಿ ಕೂಡ ಕ್ವಶನ್ಗೆ ಕೇಳ್ತಿರ್ತಾನಾರೆ ಇತ್ತೀಚೆಗೆ ಏನೇನು ಆಗುತ್ತೆ ಅಂದರೆ ರೈಲ್ವೆ ಬಗ್ಗೆ ಕೂಡ ಕ್ವಶನ್ ಕೇಳ್ತಾನೆ ಸೊ ಅದನ್ನು ಕೂಡ ಸ್ವಲ್ಪ ನಾವು ಕ್ಲಿಯರ್ ಆಗಿ ನೋಡ್ಕೊತೋಗ್ಬೇಕಾಗತ್ತೆ ರೈಟಾ ಕ್ವೆಶನ್ ನೆಕ್ಸ್ಟು ಯಾವ ರೈಲು ನಿಲ್ದಾಣಕ್ಕೆ ಇತ್ತೀಚೆಗೆ ಮೈಲಾರ ಮಹಾದೇವಪ್ಪ ರೈಲು ನಿಲ್ದಾಣ ಎಂದು ನಾಮಕರಣ ಮಾಡಲಾಯ್ತು ಗುಡ್ ಓದಿರಿ ನೆನಪತ್ತಲ್ಲ ಗುಡ್ ಇದರ ಬಗ್ಗೆ ನಾವು ಮಾತಾಡೋದು ಅವಶ್ಯಕತೆ ಇಲ್ಲ ಯಾವ ರೈಲು ನಿಲ್ದಾಣಕ್ಕೆ ಮೈಲಾರ ಮಹಾದೇವಪ್ಪ ರೈಲು ನಿಲ್ದಾಣ ನಾಮಕರಣ ಮಾಡಿದೆ ಅಂದರೆ ಹಾವೇರಿ ರೈಲು ನಿಲ್ದಾಣಕ್ಕೆ ನೆಕ್ಸ್ಟು ಇದೊಂದು ಕ್ವೆಶನ್ ನೋಡೋಣ ಇದೊಂದು ಸ್ವಲ್ಪ ಇಂಪಾರ್ಟೆಂಟ್ ಕ್ವಶನ್ನೇ ಯಾವ ರಾಜ್ಯಗಳು ಒಂದೇ ರಾಜ್ಯದೊಂದಿಗೆ ಗಡಿ ಹೊಂದಿವೆ ಯಾವ ರಾಜ್ಯದ ರಾಜ್ಯಗಳು ಒಂದೇ ರಾಜ್ಯದೊಂದಿಗೆ ಗಡಿಯನ್ನು ಅಂತ ಕ್ವಶನ್ ಕೇಳಿದೆ ಇಲ್ಲಿ ಸಿಕ್ಕಿಮ್ಮ ಮೇಘಾಲಯ ಮಣಿಪುರ ತ್ರಿಪುರ ಅಂತ ನಾಲ್ಕು ಆಯ್ಕೆಗಳಿದಾವೆ ಕ್ವಶನ್ ಏನಿದೆ ತಿಳ್ಕೊಡ್ರಿ ಒಂದೇ ಒಂದು ರಾಜ್ಯ ಜೊತೆಗೆ ಒಂದೇ ರಾಜ್ಯದೊತ್ತಿಗೆ ಏನು ಮಾಡಬೇಕು ಗಡಿಯನ್ನು ಹೊಂದಿರಬೇಕಂತ ಏನು ಹಾಗಾದರೆ ಇಲ್ಲಿ ಆಯ್ಕೆಗಳು ಒಂದು ಸಿಕ್ಕಿಮ ಮೇಘಾಲಯ ಮಣಿಪುರ ತ್ರಿಪುರ ಅಂತಿದೆ ಓಕೆ ಆಗಾರೆ ನೋಡ್ಕೊಳ್ಳಿ ಸಿಕ್ಕಿಮ್ಮ ಮೇಘಾಲಯ ಮಣಿಪುರ ತ್ರಿಪುರ ಆಯ್ಕೆಗಳು ಮಣಿಪುರ ಮತ್ತು ಸಿಕ್ಕಿಂ ಮೇಘಾಲಯ ಮತ್ತು ತ್ರಿಪುರ ಸಿಕ್ಕಿಂ ಮತ್ತು ಮೇಘಾಲಯ ತ್ರಿಪುರ ಮತ್ತು ಮಣಿಪುರ ಯಾವುದ್ರಿ ಮಣಿಪುರ ಮತ್ತು ಹೇಳಿ ಹೇಳಿ ಮಣಿಪುರ ಮತ್ತು ಮಣಿಪುರ ಮತ್ತು ಸಿಕ್ಕಿಂ ಹಾಂ ನೆಕ್ಸ್ಟ್ ಎಸ್ ಹೇಳಿ ನೀವು ಸಿಕ್ಕಿಂ ಮೇಘಾಲಯ ನೆಕ್ಸ್ಟ್ ಅದರ ನಂತರ ಎಸ್ ಸರಿಯಾದ ಆಕೆ ಸಿಕ್ಕಿಂ ಮತ್ತು ಮೇಘಾಲಯ ಈ ಸಿಕ್ಕಿಂ ಮತ್ತು ಮೇಘಾಲಯ ಕೇವಲ ಒಂದೇ ಒಂದು ರಾಜ್ಯದಂತೆ ಗಡಿ ಹೊಂದಿರತಕ್ಕಂಥದ್ದು ನೋಡಿ ಯಾವ ರೀತಿಯ ಗಡಿ ಹೊಂದಿದೆ ಕೇಳಿದಾಗ ಈ ರೀತಿ ಬರ್ತಕ್ಕಂಥದ್ದು ಇಲ್ಲೇನು ಬರ್ತದೆ ಕೇಳಿದಾಗ ಇದು ಸಿಕ್ಕಿಮ ಓಕೆ ಈ ಸಿಕ್ಕಿಂ ಭಾಗದ ಇಲ್ಲೇನು ಬರ್ತದೆ ಹಿಂಗೆ ಹಿಂಗೆ ಯಾವ್ದು ಬರ್ತದ ಕೇಳಿದಾಗ ಇದು ಯಾವುದು ಪಶ್ಚಿಮ ಬಂಗಾಳ ಪಶ್ಚಿಮ ಬಂಗಾಳ ಹಿಂಗೆ ಹೋಗಿಬಿಡ್ತೈತಿ ಸೊ ಆದರೆ ಅದೇ ರೀತಿಯಾಗಿ ಈ ಒಂದು ಭಾಗ ಈ ಈ ಒಂದು ಭಾಗ ನೋಡಿದಾಗ ಈ ಒಂದು ಭಾಗ ನೋಡಿದಾಗ ಇಲ್ಲಿ ಪಶ್ಚಿಮ ಬಂಗಾಳ ಇಲ್ಲಿಗೆ ಎಂಡ್ ಆಗ್ತತಿ ಇಲ್ಲಿ ಎಂಡ್ ಹಾಕಿ ಹಿಂಗೆ ಅದು ಹಿಂಗೆ ಬರ್ತದೆ ಇಲ್ಲೆಲ್ಲ ಕೂಡ ಬಾಂಗ್ಲಾದೇಶ ಬಾಂಗ್ಲಾದೇಶ ಆದಾಗ ಈ ರೀ ಈ ರೀತಿ ಕಂಡು ಬರ್ತಕ್ಕಂಥದ್ದು ಇಲ್ಲಿ ಕಂಡು ಬರ್ತಕ್ಕಂಥದ್ದು ಇದು ತ್ರಿಪುರ ಇಲ್ಲಿ ಮೇಘಾಲಯ ಕಂಡು ಬರ್ತತಿ ಹಾಗಾದ್ರೆ ಈ ಒಂದು ಭಾಗ ಈ ಒಂದು ಭಾಗ ಎಲ್ಲಿದೆ ಅಂತಂದರೆ ಈ ಮೇಘಾಲಯ ನೋಡಿ ಇದೆಲ್ಲ ಕೂಡ ಮೇಘಾಲಯ ಅಂತ ಕೇಳಿದಾಗ ಈ ಮೇಘಾಲಯ ಯಾವ ಜೊತೆ ಅಂದರೆ ಅಸ್ಸಾಂ ಜೊತೆ ಅಸ್ಸಾಂ ರಾಜ್ಯದ ಗಡಿ ಅಂದರೆ ಇದು ಯಾವುದಂದರೆ ಪಶ್ಚಿಮ ಬಂಗಾಳ ರಾಜ್ಯ ಜೊತೆಗೆ ಒಂದು ಕ್ವಶನ್ ನೆನಪಿಟ್ಕೊಳ್ಳಿ ಮೇಘಾಲಯ ಜೊತೆ ಕೇವಲ ಗಡಿ ಬಂದಿರ್ತಕ್ಕ ಒಂದು ರಾಜ್ಯ ಯಾವುದು ಅಸ್ಸಾಂ ಇದು ಈಶಾನ್ಯ ರಾಜ್ಯಗಳಲ್ಲಿ ಅತಿ ದೊಡ್ಡ ರಾಜ್ಯ ಓಕೆ ಸಿಕ್ಕಿಂ ಯಾವ ರಾಜ್ಯ ಅಂತ ಕೇಳಿದಾಗ ಪಶ್ಚಿಮ ಬಂಗಾಳ ರಾಜ್ಯ ಜೊತೆಗೆ ಗಡಿ ಹೊಂದಿದೆ ಹಾಗಾದರೆ ಇಲ್ಲಿ ವಿಶೇಷ ನೆನಪಿಟ್ಕೊಳ್ಳಿ ತ್ರಿಪುರ ಕೇಳಿದರೆ ಬಾಂಗ್ಲಾದೇಶದ ಜೊತೆಗೆ ಭಾರತದ ಯಾವ ದೇಶವು ಬಾಂಗ್ಲಾದೇಶ ಜೊತೆಗೆ ಮೂರು ಭೂಭ ಮೂರು ಕಡೆ ಗಡಿಯನ್ನು ಹೊಂದಿದೆ ಅಂತ ಕೇಳಿದಾಗ ಅದು ತ್ರಿಪುರ ರಾಜ್ಯ ರೈಟಾ ಇನ್ನು ಮಣಿಪುರ ಅಂತ ಕೇಳಿದಾಗ ಇಲ್ಲಿ ಲೋಕ್ ಸರ್ವರ್ ಕಂಡುಬಾರ್ದು ಜಗತ್ತಿನ ತೇಲಾಡೋ ಸರ್ವರ ಕಿಬುಲ್ ಜಿಯೋ ರಾಷ್ಟ್ರೀಯ ಉದ್ಯಾನವನ ಕಂಡು ಬರ್ತಕ್ಕಂಥದ್ದು ಎಲ್ಲೆಂದರೆ ಮಣಿಪುರದಲ್ಲಿ ಕಂಡು ಬರ್ತಕ್ಕಂಥದ್ದು ಸೊ ಅದನ್ನು ಫಸ್ಟು ನಾವು ಕ್ಲಿಯರಾಗಿರಬೇಕಾಗತ್ತೆ ಈ ರಾಜ್ಯವ್ರು ಬಂದಾಗೂ ಈ ಥರ ಈ ತ್ರಿಪುರ ಬಗ್ಗೆ ಇಲ್ಲಿವರೆಗೆ ಎರಡು ಕ್ವಶನ್ ಕೇಳಿದೆ ನೆನಪಿಟ್ಕೊಳ್ಳಿ ಸೊ ಆ ಒಂದು ಉದ್ದೇಶದಿಂದ ಇವನು ಕೇಳ್ಬೋದನ್ನೋ ನಮ್ಮ ತಲೆ ಇರಬೇಕು ಕೇಳ್ತಾನೆ ಬಿಡ್ತಾನೆ ಗೊತ್ತಿಲ್ಲ ಬಟ್ ನಮ್ಮ ತಲೆಗೇನಿರಬೇಕಂತಂದರೆ ಕೇಳ್ಬೋದು ನಾವು ತಿಳ್ಕೊಬೇಕು ಅಷ್ಟೇ ಓಕೆ ಸೊ ಹಾಗಾದ್ರೆ ಇವು ತ್ರಿಪುರ ಕೇಳ ನೆಕ್ಸ್ಟ್ ಮೇಘಾಲಯ ಮತ್ತು ಸಿಕ್ಕಿಂಗೆ ಕೇಳ್ಬೋದಲ್ವಾ ಸೊ ಅದಕ್ಕೆ ನೆಕ್ಸ್ಟ್ ಮುಂದಿನ ಹಾಂ ಇದೊಂದು ಕ್ವೆಶನ್ ಬಿಟ್ಟಿದ್ದೀವಿ ಭಾರತ ರತ್ನ ನೀಡಲ್ಪಟ್ಟ ಇವರು ವಿದೇಶಿಯರಾಗಿದ್ದಾರೆ ಯಾರ ಯಾರಿಗೆ ವಿದೇಶಿರಿಗೆ ಭಾರತ ರತ್ನ ರತ್ನ ಪ್ರಶಸ್ತಿ ಸಿಕ್ಕಿದೆ ಈ ಕೆಳಗಿನ ಯಾವ ವ್ಯಕ್ತಿಗೆ ಯಾರ್ಯಾರೀ ನೆನ್ಸಲ್ ಮಂಡಲ ಮತ್ತು ಗುಡ್ ಯಾವಾಗ ಸಿಕ್ತಿರಿ ಅವರಿಗೆ ಖಾನ್ ಅಬ್ದುಲ್ ಗಫರ್ ಖಾನ್ ಮತ್ತು ನೆಲ್ಸನ್ ಮಂಡ್ಯಲ ಯಾವ ಸಿಕ್ತು ಎಸ್ ಹತ್ತೊಂಬತ್ತು ನೂರ ಎಂಬತ್ತೇಳು ಮತ್ತು ತೊಂಬತ್ತೊಂದು ಓಕೆ ನೆನಪಿಟ್ಕೊಳ್ಳಿ ಈ ನೆಲ್ಸನ್ ಮಂಡೇಲ ಮತ್ತು ಅಬ್ ಖಾನ್ ಅಬ್ದುಲ್ ಕಾ ಗಫರ್ ಖಾನ್ ಗಡಿನಾಡು ಗಾಂಧಿ ಅಂತ ಕರಿತಕ್ಕಂಥದ್ದು ಓಕೆ ನೆಲ್ಸನ್ ಆಫ್ರಿಕನ್ ಗಾಂಧಿ ಅಂತ ಕರಿತಕ್ಕಂಥದ್ದು ಓಕೆ ಯಾಕಂದರೆ ಸಿಂಪಲಾಗಿ ನೆನ್ಪಿಟ್ಕೊಳ್ಳ್ರಿ ಇಲ್ಲೇ ಕ್ವೆಶನ್ ಕೇಳ್ತಾನೆ ಇಲ್ಲಿ ಭಾರತ ರತ್ನ ಪ್ರಶಸ್ತಿ ಅಂತ ಕೇಳಿದಾಗ ಭಾರತ ರತ್ನ ಪ್ರಶಸ್ತಿ ಸಾವಿರದ ಒಂಬೈನೂರ ಐವತ್ನಾಲ್ಕು ಜನವರಿ ಎರಡರಂದು ಸ್ಥಾಪನೆ ಆಗಿರ್ತಕ್ಕಂಥದ್ದು ಓಕೆ ಹಾಗಾದ್ರೆ ಭಾರತ ರತ್ನ ಪ್ರಶಸ್ತಿಯನ್ನು ಸ್ಥಾಪಕರು ಯಾರು ಅಂತ ಕೇಳಿದಾಗ ಭಾರತದ ಮೊದಲ ರಾಷ್ಟ್ರಪತಿ ಆಗಿರ್ತಕ್ಕಂಥ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಮಾಡಿರ್ತಕ್ಕಂಥದ್ದು ಹಾಗಾದ್ರೆ ಇಲ್ಲಿ ಕ್ವೆಶನ್ ಯಾವ ರೀತಿಯಾಗಿ ಬರ್ತೈತಿ ನೆನಪಿಟ್ಕೊಳ್ರಿ ಭಾರತ ರತ್ನ ಪ್ರಶಸ್ತಿ ತೆಗೆದುಕೊಂಡ್ರೆ ಭಾರತ ರತ್ನ ಪ್ರಶಸ್ತಿ ಸಾವಿರದ ಒಂಬೈನೂರ ಐವತ್ನಾಲ್ಕರಿಂದ ಸಾವಿರದ ಒಂಬೈನೂರ ಎಪ್ಪತ್ತೇಳು ಕೊಳ್ಳಾಗುತ್ತೆ ನಂತರ ಸಾವಿರದ ಒಂಬೈನೂರ ಎಪ್ಪತ್ತೇಳರಿಂದ ಎಂಬತ್ತವರಿಗೆ ಅದನ್ನೇನು ಮಾಡ್ತಾ ರದ್ದು ಮಾಡಲಾಗತ್ತಾ ಅಂದರೆ ತಡೆ ಇಡಲಾಗುತ್ತೆ ರೈಟಾ ಓಕೆ ಹಾಗಾದ್ರೆ ಈ ಭಾರತ ರತ್ನ ಪ್ರಶಸ್ತಿಯನ್ನು ನೋಡಿದಾಗ ಭಾರತ ರತ್ನ ಪ್ರಶಸ್ತಿ ಸಾವಿರದ ಒಂಬೈನೂರ ಐವತ್ನಾಕರಿಂದ ಎಪ್ಪತ್ತೇಳು ಕೊಟ್ಟಿರ್ತೀವಿ ಸೊ ಹಾಗಾದರೆ ಈ ಭಾರತ ರತ್ನ ಪ್ರಶಸ್ತಿಯನ್ನು ಪುನಃ ಆರಂಭಿಸಿದವರು ಯಾರು ಇಂದಿರಾಗಾಂಧಿ ಹಾಗಾದ್ರೆ ಭಾರತ ರತ್ನ ಪ್ರಶಸ್ತಿ ರದ್ದು ಮಾಡಿದವರು ಯಾರು ಮೂರಾರ್ಜು ದೇಸಾಯಿ ಈ ಮೊರಾರಿ ದೇಸಾಯಿ ಅವರು ಈ ಪ್ರಶಸ್ತಿಯನ್ನು ಯಾಕೆ ರದ್ದು ಮಾಡಿದರು ನಮ್ಮ ಸಂವಿಧಾನದ ಈ ಮುರಾಜ್ ದೇಸ್ರ ಪ್ರಕಾರ ಬಂದರೆ ನೆನಪಿಟ್ಕೊಳ್ರಿ ಸಂವಿಧಾನದ ಮೂರನೇ ಭಾಗವಾಗಿರ್ತಕ್ಕಂಥ ಮೂಲಭೂತ ಹಕ್ಕುಗಳು ನೋಡಿ ಈ ಮೂಲಭೂತ ಹಕ್ಕುಗಳಲ್ಲಿ ಹದಿನಾಲ್ಕರಿಂದ ಹದಿನೆಂಟರವರೆಗೆ ಹದಿನಾಲ್ಕರಿಂದ ಹದಿನೆಂಟರವರೆಗೆ ಇರತಕ್ಕಂಥದ್ದು ನಮ್ಮ ಸಮಾನತೆ ಹಕ್ಕು ಹತೈತಿ ಓಕೆ ಹಾಗಾದರೆ ಸಮಾನತೆ ಹಕ್ಕುಗಳಲ್ಲಿ ಅಲ್ಲಿ ಹದಿನೇಳು ಮತ್ತು ಹದಿನೆಂಟನೇ ವಿಧಿಗಳು ನಮ್ಮ ನೆನಪಿಡಬೇಕಾಗತ್ತೆ ಒಂದು ಅಸ್ಪೃಶ್ಯತೆ ಮತ್ತು ಬಿರುದುಗಳ ರದ್ದತಿ ಅಂತ ಐತಿ హెంట్ విధి ఏం అవుతారీ ನೋಡಿ ನಮ್ಮ ಸಂವಿಧಾನದಲ್ಲೇ ಕೂಡ ಏನಾದರೂ ಬಿರುದುಗಳ ರದ್ದೈತೆ ಐತಿ ಹಾಗಾದ್ರೆ ನಾವು ಬಿರುದುಗಳು ಯಾಕೆ ಕೊಡಬೇಕು ಉದ್ದೇಶದಿಂದ ಸಾವಿರದ ಎಂಟುನೂರ ಸಾವಿರದ ಎಂಟುನೂ ಒಂಬೈನೂರ ಎಪ್ಪತ್ತೇಳರಲ್ಲಿ ಮೊರಾರ್ಜ್ ದೇಸ ಸರ್ಕಾರದಲ್ಲಿ ಆ ಒಂದು ಪ್ರಶಸ್ತಿಯನ್ನು ತಡೆಯಲಾಗುತ್ತೆ ಯಾಕಂದರೆ ನಂತರ ಆ ಬ ರ ಹೆಸರುಗಳನ್ನು ಅವರ ಮುಂದೆ ಯಾವುದೇ ಸಣ್ಣ ಪುಟ್ಟ ಕಾರ್ಯಕ್ರಮಗಳಲ್ಲಿ ಆ ಹೆಸರುಗಳನ್ನು ಅಂದರೆ ಈ ಭಾರತ ರತ್ನ ಪುರಸ್ಕೃತ ಈ ಥರ ಹೆಸರುಗಳನ್ನು ಸೂಚಿಸುವ ಉದ್ದೇಶದಿಂದ ನಂತರ ಕೆಲವು ನೇಮ್ಗಳ ಅಂಶ ತ ನಿಯಮಗಳ ತೆಗೆ ತೆಗೆದುಕೊಂಡು ಕೊನೆಯದಾಗಿ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಮತ್ತು ಯಾರಂದ್ರೆ ಇಂದಿರಾ ಗಾಂಧಿಯವರು ಈ ಒಂದು ಪ್ರಶಸ್ತಿಯನ್ನು ಆರಂಭ ಮಾಡ್ತಾರೆ ಯಾಕಂದರೆ ಭಾರತ ರತ್ನ ಪ್ರಶಸ್ತಿ ಪುರಸ್ಕೃತ ಅಂತ ಕೆಲವು ಕೆಲವು ಕಾರ್ಯಕ್ರಮ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಅದನ್ನು ಹೆಸರನ್ನು ಸೂಚಿಸಬೇಕು ನೋಡಿ ಪ್ರತಿಯೊಂದು ಈಗ ರಾಜ್ಯ ಮಹಾರಾಜ್ಯ ಆ ಥರ ಬಿರುದುಗಳಿದ್ದು ಅವನ್ನೆಲ್ಲ ಕೂಡ ರದ್ದು ಮಾಡಿಬಿಟ್ರು ಹೌದಲ್ಪ ಶಿವಮೊಗ್ಗ ಶಿವಮೊಗ್ಗ ಇದಲ್ಲ ಇದ್ದಾಗ ಶಿವಮೊಗ್ಗ ಇಲ್ಲ ಯಾರಾದ್ರೆ ಹೆಸರು ಒಬ್ಬರು ಯಾರ ಹೆಸರು ಹೇಳ್ರಿ ಪುಟಕ್ಕಗಳೇ ಸುಷ್ಮಾ ನೋಡಿ ಮುಂದೆ ಅವರು ಕೂಡ ಈಗ ಸುಷ್ಮಾ ಅವ್ರು ಏನಾದ್ರು ಕೂಡ ಮಾಡಿದ್ರೆ ಮುಂದೆ ಅವರು ಕೂಡ ಭಾರತ ರತ್ನ ಪ್ರಶಸ್ತಿ ಪುರಸ್ಕೃತ ಅಂತ ಕರಿಬೋದು ನಿಮಗೆ ಸಿಗ್ಬೋದಲ್ಲ ಭಾರತ ರತ್ನ ಪ್ರಶಸ್ತಿ ಹೂವರ ಅನ್ರಿ ಏ ಪುಟಕ ಮೊದಲು ಹೂವನ ಕಲೀರಿ ಹಾಂ ಬಿಡಬಾರ್ದು ಭಾರತ ಹತ್ರ ತೋಲೇಬೇಕು ಅಂದರೆ ಆ ಥರ ಕೆಲಸ ಮಾಡಬೇಕು ನೀವು ಭಾರತಕ್ಕೋಸ್ಕರ ಆ ಥರ ಸಾಧನೆ ಮಾಡಲೇಬೇಕು ಸಾಧನೆ ಮಾಡಿದ್ರೆ ಮಾತ್ರ ಜೀವನ ಸಾಧನೆ ಮಾಡಲಿಕ್ಕೆ ಯಾರು ಕೂಡ ನಮ್ಗೆ ನೋಡೋಲ್ಲ ರೈಟಾ ಇವಾಗ ಏನಾದರೂ ಕೂಡ ನೀವು ಪು ಈಗ ಏನಾರು ಆಸೆ ಇಟ್ಕೊಂಡಿರಲ್ಲ ಆಸೆಗಳನ್ನು ಪುರಸ್ಕರಿಸಬೇಕು ಯಾಕಂದರೆ ಪುರಸ್ಕರ ಮಾಡಿಂದ ನಮ್ಗೆ ಈ ಒಂದು ಜ ಯಾವುದಂದರೆ ಈ ಒಂದು ಜನ ಅಥವಾ ಈ ಒಂದು ಸಮಾಜ ಅಥವಾ ನಮ್ಮ ಮನೆ ಅದು ನಮ್ಗೆ ಬೆಲೆ ಕೊಡ್ತಾರೆ ಇರಲಿಕ್ಕಂದ್ರೆ ಬೆಲೆ ಎಂದೂ ಕೊಡೋಲ್ಲ ರೈಟಾ ನೆಕ್ಸ್ಟು ಇನ್ನೇ ರೀಸೆಂಟಾಗಿ ಓದಾತ್ರಿ ಎಲ್ಲರೂ ಓದಾತ್ರಿ ಓದ್ತೀರಿ ದಿನ ಏನು ರೀ ಓಕೆ ಇರಲಿ ಓದ್ತೀರಾ ಓಕೆ ಈಗ ಹೇಳ್ತೀನಿ ಸ್ವಲ್ಪ ನೀವು ಕೂಡ ನಾಳೆ ಬರೋ ಸ್ವಲ್ಪ ಹೊದ್ಕೊಡ್ರಿ ಒಂದಿಷ್ಟು ನಾಳೆಗೆಲ್ಲ ಬರೋ ಕ್ವಶನ್ಗಳು ಯದ್ರ ಮ್ಯಾಗ ಅಂತ ಕೇಳಿದಾಗ ಬರ ಯಾವುದ್ರ ಮ್ಯಾಗಂತ ಕೇಳಿದಾಗ ಪ್ರಶಸ್ತಿ ಮ್ಯಾಗೆ ರೀಸೆಂಟಾಗಿ ಯಾವ ಪ್ರಶಸ್ತಿ ಮತ್ತು ಯಾವ ವ್ಯಕ್ತಿಗಳು ಮರಣ ಹೊಂದಿರ್ತಾರೆ ಅವಕ್ರ ಮ್ಯಾಗೆ ಕ್ವಶನ್ಗಳು ಅರೇಂಜ್ ಆಗ್ಬೋದು ನಾಳೆ ಶೆಡ್ಯೂಲ್ ಒಳಗೆ ಅವ್ರು ನಾನು ಮಾತಾಡ್ತಿರೋ ಅವಕ್ರ ಬಗ್ಗೆ ಪ್ರತಿಯೊಂದು ಪ್ರಶಸ್ತಿ ಒಂದೊಂದು ಕ್ವೆಶನ್ ಒಂದೊಂದು ಒಂದು ಹತ್ತು ಹನ್ನೆರಡು ಒಂದು ಇಪ್ಪತ್ತು ಕ್ವಶನ್ ಚರ್ಚೆ ಮಾಡ್ತೀನಿ ನಾಳೆ ನಿಮಗೆ ಚರ್ಚೆ ಮಾಡಿದಾಗ ಅವೆಲ್ಲ ಕೂಡ ನಾಳೆ ಮಾಡು ಪ್ರಮುಖವಾದ ಇಂಪಾರ್ಟೆಂಟಾಗಿ ಮಾಡ್ತೀನಿ ಯಾವ ಕೂಡ ವೇಸ್ಟೇಜ್ ಬರಲ್ಲ ಓಕೆ ಯಾಕಂದರೆ ನಿಮ್ಗೆ ಟೈಮ್ ಇಲ್ಲ ಸೊ ಅಂಥ ಕ್ವಶನ್ಗಳನ್ನು ನಾನು ನಾಳೆ ನಿಮ್ಗೆ ಚರ್ಚೆ ಮಾಡ್ತೀನಿ ಸೊ ನೀವು ಕೂಡ ಓದ್ಕೊಳ್ಳಿ ಓಕೆ ರೀಸೆಂಟಾಗಿ ಏನೋ ಬಂದರೂ ನ್ಯೂಸ್ ಪೇಪರ್ ಬಂದರೂ ಅದನ್ನ ಓದ್ಕೊಳ್ರಿ ಯಾಕೆ ನೀವು ಒಂದು ಸಲ ಓದ್ಕೊಂಡ್ರೆ ಅಂದರೆ ನಾವು ಸಲ ಇಲ್ಲಿ ಮಾತಾಡಿದಂದರೆ ಅದು ನಿಮ್ಗೆ ಯಾವತ್ತೂ ಕೂಡ ಮರೆಯಲ್ಲ ರೈಟಾ ಎಸ್ ಓಕೆ ನೆಕ್ಸ್ಟು ಇನ್ನೊಂದು ಇನ್ನೊಂದೇನಂದರೆ ನಿಮ್ಮದು ಓದುವಾಗ ಸ್ಟಡಿ ಯಾವಾಗಲೂ ಕೂಡ ಹೆಂಗಿರ್ಬೇಕಂದ್ರೆ ನೀವು ಒಂದು ತಾಸು ಕುಂತೋತಿರೋ ಹತ್ತು ತಾಸು ಓದ್ತಿರೋ ಅದು ನನಗೆ ಗೊತ್ತಿಲ್ಲ ಬಟ್ ಕುಂತು ದಿನಕ್ಕೊಂದು ನಾಲ್ಕೇ ತಾಸು ಹೋದ್ರಿ ಆದರೆ ಅದು ಏನಕ್ಕೆ ಅಂದರೆ ನಿಮ್ಮ ಜ್ಞಾನ ಅಲ್ಲೇ ಇರಬೇಕಾಗತ್ತೆ ಬಟ್ ಏನೋ ತಲೆ ವಿಚಾರಗಳನ್ನು ತೊಗೊಂಡು ಹತ್ತು ತಾಸು ಕುಂತು ಓದಿದ್ರು ಕೂಡ ವೇಸ್ಟು ಯಾರೋ ಬೈತಾರಂತ ನಮ್ಮ ಸರ್ವ ಬೈತಾರಂತ ಅಂತ ಓದೋಕೆ ಹೋಗ್ಬೇಡಿ ನಿಮ್ಮ ಜೀವನವನ್ನು ನಿರೂಪಿಸ್ಕೋಕೋಸ್ಕರ ನೀವು ಓದಬೇಕು ಮತ್ತೊಬ್ಬರು ಸಹ ಒಂದಲ್ಲ ನಮ್ಮ ಜೀವನ ನಮಗೋಸ್ಕರ ಎಷ್ಟೋ ತಂದೆ ತಾಯಿಗಳು ಹೊಲದಾದ್ ದುಡಿತಾರೆ ಇನ್ನೂ ಕೂಡ ಎಷ್ಟೋ ತಂದೆ ತಾಯಿ ಹಾಕೋಕೆ ಚಪ್ಪಲಿಗಳಿಲ್ಲ ಸೊ ಅವರು ನೋಡಿ ನಾವು ನೋಡಬೇಕಾಗತ್ತೆ ರೈಟ ನಿಮ್ಮ ಕೂಡ ನಿಮ್ಮ ಮನೆಯಲ್ಲಿ ಕೂಡ ನಿಮ್ಮ ತಂದೆ ತಾಯಿ ಅಥವಾ ಅಣ್ಣ ತಮ್ಮ ಯಾರೋ ಕೂಡ ಹೊಲಕ್ಕೆ ಹೋಗಿ ಕೃಷಿ ಚಟುವಟಿಕೆ ಮಾಡ್ತಾರ ಅಥವಾ ಗಾರೆ ಕೆಲಸಗಳು ಮಾಡ್ತಾರೆ ಬೇರೆ ಬೇರೆ ರಾಜ್ಯಕ್ಕೆ ಹೋಗಿ ದುಡಿತಿರ್ತಾರೆ ಅದು ನಮ್ಮ ಉತ್ತರ ಕರ್ನಾಟಕದ ಸ್ವ ಅದು ಹಾಗೆ ಅದೇ ರೀತಿ ಇದೆ ಸೊ ಅದಕ್ಕೋಸ್ಕರ ನೀವು ಒಂದು ಜಾಬ್ ಇಟ್ಕೊಂಡ್ರೆ ಅಂದರೆ ನಿಮ್ಮ ಮನೆ ಚೇಂಜ್ ಆಗುತ್ತೆ ಈಗ ನಿಮಗೂ ಕೂಡ ಆಸೆಗಳು ಭಾಳ ಇರ್ತವೆ ನಾನು ಅದನ್ನು ಮಾಡೋಕ್ಕೂ ಇದನ್ನು ಮಾಡ್ಬೇಕಂದ್ರೆ ಫಸ್ಟು ಏನಾರು ಮಾಡಬೇಕು ಕೈಯಾಗ ಒಂದು ಅಧಿಕಾರ ಇರಬೇಕು ನೀನು ಒಬ್ಬ ಅಧಿಕಾರ ತೊಗೊಂಡೆ ಅಂದರೆ ನಿಮ್ಮ ಮನೆ ತಾನೇ ಕೂಡ ಹೋಗ್ತೈತಿ ಅದಕ್ಕೆ ನೀವು ನಿಮ್ಮ ಜಾಬ್ ಆಗಿ ಮಾಡಬೇಕು ಅದನ್ನ ಇಟ್ಕೊಳ್ರಿ ಇನ್ನು ವಿತಿನ್ ಎರಡು ಎರಡುವರೆ ತಿಂಗಳೊಳಗೆ ಭಾಳ ಲೇಟ್ ಅಂದರೆ ಎರಡು ತಿಂಗಳೊಳಗೆ ಎಕ್ಸಾಮ್ ಆಗ್ತೈತಿ ಈ ಎರಡು ತಿಂಗಳೊಳಗೆ ಎಕ್ಸಾಮ್ ಆಯ್ತು ಅಂದರೆ ಇನ್ನು ಎರಡು ತಿಂಗಳ ನಂತರ ಸರ್ ನೀವು ಹೇಳಿದಾಗ ನಾ ಪೊಲೀಸ್ ಆಗಿನ ಸರ್ ಪಿ ಎಸ್ ಆಗಿನ ಸರ್ ಅನ್ನೋದು ಬಂದು ನಮ್ಮ ಕ್ಲಾಸಿಕ್ ಸಂಸ್ಥೆಗಾಗಿರಲಿ ನಿಮ್ಗೆ ಕ ಬೆಳೆಸೋ ನಿಮ್ಮ ತಂದೆ ತಾಯಿಗಾಗಲಿ ನಿಮ್ಮ ಪೋಷಕರಾಗಲಿ ಒಂದು ಹೆಸರು ರೈಟಾ ಎಸ್ ತಗೋತೀರಿ ಪೊಲೀಸ್ ಆದ ತಕ್ಷಣ ಬಂದು ಹೇಳ್ಬೇಕು ಸರ್ ನಾನು ತೆಗೆದು ಸರ್ ಜಾಬ್ ಹೇಳ್ತೀರಿ ಸರ್ ಡೆಫಿನೇಟಾ ಹಾಗೇ ಆಗಬೇಕು ಹ್ಞೂ ಅದೆಲ್ಲ ಕೂಡ ಏನಾದರೂ ಕೂಡ ನಮ್ಮ ಸಂಸ್ಥೆ ನಿಮಗೆ ಯಾವಾಗಲೂ ಕೂಡ ನಿಮ್ಮ ಜೊತೆ ಇರ್ತೈತಿ ಒಂದು ಹತ್ತು ನಿಮಿಷ ರೆಸ್ಟ್ ಈಗ ನಾನು ನಾಳೆ ಪ್ರಶಸ್ತಿಗಳ ಬಗ್ಗೆ ಅದು ಮಾತಾಡ್ತೀನಿ ಸ್ವಲ್ಪ ನೀವು ಕೂಡ ಪ್ರಿಪೇರ್ ಆಗಿರಿ ಅದ್ರ ಬಗ್ಗೆ ರೈಟಾ